ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 83ನೇ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ಸಾಹಿತ್ಯ ಸಲ್ಲಾಪ ಭಾಗ 11 ಆಮಾನಾಯಕರ ಅಂಕಣ ಬರಹಗಳ ಸಂಕಲನದಿಂದ ಭಾಗ 11 ಗಳಗನಾಥ. ಗಳಗನಾಥ ಘಾತ. 7-8 ವರ್ಷಗಳ ಹುಡುಗನಿಗೆ ಆಗ ಅವನಿಗೆ ಮಹತ್ವ ಕಾಣಿಸದ ವಿಷಯದಲ್ಲಿ ನೆನಪಿರುವಷ್ಟರ ಮಟ್ಟಿಗೆ 30 ವರ್ಷಗಳ ಹಿಂದಿನ ಒಂದು ಪ್ರಸಂಗ ಮಾಸಲು ನೆನಪು. ಒಂದು ಸಂಜೆ ಮನೆಯ ಎದುರಿಗೆ ಇದ್ದ ಶಾಲೆಯ ಪಾಗಾರದಲ್ಲಿ ಮೇಲೆ ಕುಳಿತುಕೊಂಡು ಎದುರು ದಿಕ್ಕಿನಿಂದ ಬರಬೇಕಾಗಿದ್ದ ಅಂದಿನ ಕೊನೆಯ ಬಸ್ಸಿನ ಪ್ರತೀಕ್ಷೆಯಲ್ಲಿದ್ದೆ. ದಿನಕ್ಕೆ 3 ಸಾರಿ ಬಂದು ಹೋಗುತ್ತಿದ್ದ ಬಸ್ಸುಗಳೇ ನಮಗೆ ಆ ಚಿಕ್ಕ ಊರಿನ ದೊಡ್ಡ ಆಕರ್ಷಣೆಗಳಾಗಿದ್ದವು. ಬಸ್ಸು ಬಂತು ಹೋಯಿತು. ಅದೇ ದಿಕ್ಕಿನಿಂದ ದೊಡ್ಡ ಗಂಟೊಂದನ್ನು ಹೊತ್ತುಕೊಂಡು ಮುದುಕರೊಬ್ಬರು ನಿಧಾನವಾಗಿ ನಡೆದು ಬರುತ್ತಿದ್ದರು. ಯಾರೋ ಸೀರೆ ಬಟ್ಟೆಗಳನ್ನು ಮಾರುವವರು ಇರಬೇಕು ಎಂದು ಮನೆಯ ಹೆಂಗಸರಿಗೆ ವಿಷಯ ತಿಳಿಸಲು ಒಳಗೆ ಓಡಿದೆ. ಬಂದವರು ವ್ಯಾಪಾರಿ ನಿಜ, ಆದರೆ ಪುಸ್ತಕಗಳನ್ನು ಮಾರುವವರು. ಪುಸ್ತಕಗಳನ್ನು ಹೊತ್ತು ಮಾರುವುದು ನಾವು ಕಂಡು ಕೇಳದ ಸಂಗತಿ. ವ್ಯಾಪಾರಿಗೋ ಇಳಿ ವಯಸ್ಸು, ಮೈಯೆಲ್ಲ ಧೂಳು ಕೆಂಪು, ಪುಸ್ತಕಗಳು ಮಹಾಭಾರ. ಮನೆಯವರಿಗೆಲ್ಲ ಅವರಲ್ಲಿ ಸಹಾನುಭೂತಿ. ಆ ಪುಸ್ತಕಗಳನ್ನು ಬರೆದವರು ಆ ಮುದುಕರೇ. ಇದೀಗ ಆಶ್ಚರ್ಯ, ಎಲ್ಲರಲ್ಲೂ ಮೂಡಿದ್ದು ಗೌರವ, ಎಲ್ಲರೂ ಮೂಕರೇ. ಆವತ್ತು ನನ್ನ ತಾಯಿಯ ಸೋದರ ಮಾವ ಮನೆಯ ಯಜಮಾನರು ನಮ್ಮ ಸಾಲ ತೀರಿಸುವ ಗ್ರಂಥಮಾಲೆಯ ಮಾಲೀಕರಿಂದ ಕೆಲವು ಪುಸ್ತಕಗಳನ್ನು ಕೊಂಡುಕೊಂಡರು. ಅವುಗಳ ಬೆಲೆ ಈಗ ನನಗೆ ನೆನಪಿಲ್ಲ, ಆದರೆ ಪುಸ್ತಕಗಳ ಸಂಖ್ಯೆ 15-20. ಮುದುಕರು ಪುಸ್ತಕಗಳ ಗಂಟು ಕಟ್ಟಿ ಮುಂದಿನ ಊರಿಗೆ ಹೊರಟರು. ನನ್ನ ಅಜ್ಜ ಅವರಿಗೆ ಅಲ್ಲೇ ಉಳಿಯುವಂತೆಯೂ ದೇವಸ್ಥಾನದ ಉಪಾಧ್ಯರ ಮನೆಯಲ್ಲಿ ಸ್ನಾನ ಊಟಗಳಿಗೆ ವ್ಯವಸ್ಥೆ ಮಾಡುವುದಾಗಿಯೂ ಹೇಳಿದರು. ಮುದುಕರು ಕೇಳಲಿಲ್ಲ, ಹೊರಟೇ ಬಿಟ್ಟರು. 2 ದಿನಗಳ ನಂತರ ಅವರು ಅದೇ ದಾರಿಯಲ್ಲಿ ಹಿಂದಿರುಗಿ ಹೋಗುತ್ತಿರುವುದನ್ನು ನಾನು ಶಾಲೆಯ ಕಿಟಕಿಗಳಿಂದ ಕಣ್ಣರಳಿಸಿ ನೋಡಿದೆವು. ಆ ದೊಡ್ಡ ಸಂಖ್ಯೆಯ ಪುಸ್ತಕಗಳನ್ನೆಲ್ಲ ಇವರೇ ಬರೆದರೆಂಬ ವಿಸ್ಮಯದೊಂದಿಗೆ ನನ್ನ ಬಾಲ ಮನಸ್ಸಿನಲ್ಲಿ ನೆಲೆಯಾದ ಇನ್ನೆರಡು ಅಂಶಗಳೆಂದರೆ ನನಗೆ ತೀರ ಹೊಸದಾಗಿದ್ದ ಅವರ ಪೇಟ ಮತ್ತು ಹೊತ್ತಿದ್ದ ಪುಸ್ತಕಗಳ ಗಂಟು. ನಾನು ಗಳಗನಾಥರನ್ನು ನೋಡಿದ್ದು ಹೀಗೆ. ಮುಂದೆ ಗಳಗನಾಥರ ಪುಸ್ತಕಗಳನ್ನು ಓದುವಾಗಲೆಲ್ಲ, ಅವರ ವಿಚಾರ ಪ್ರಸ್ತಾಪಕ್ಕೆ ಬಂದಾಗಲೆಲ್ಲ ಈ ಪ್ರಸಂಗ ನನ್ನ ಬಗೆಗಣ್ಣಿನ ಎದುರು ನಿಲ್ಲಲಾರಂಭಿಸಿತು. ಈಗಲೂ ಹಾಗೆಯೇ, ಆದರೆ ಅದು ತೀರ ಹಳೆಯದಾದ ದುರ್ಲಭವಾದ ಗುಂಪು ಚಿತ್ರದಿಂದ ಬೇಕಾದವರನ್ನು ಒಬ್ಬರನ್ನೇ ದೊಡ್ಡದ್ದು ಮಾಡಿಸಿಕೊಳ್ಳುವ ಪ್ರಯತ್ನ. ಗಳಗನಾಥರು ಹುಟ್ಟಿ 100 ವರ್ಷಗಳಾದವು. ಅವರ ಪೂರ್ಣ ಹೆಸರು ವೆಂಕಟೇಶ ತಿರಕೋ ಕುಲಕರ್ಣಿ. ಗಳಗನಾಥ ಎಂಬುದವರು ಹುಟ್ಟಿದ ಊರು ತುಂಗಭದ್ರಾ ದಡದ ಚಿಕ್ಕಹಳ್ಳಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಗಳಗನಾಥದಷ್ಟು ಮನೆ ಮಾತಾದ ಮತ್ತೊಂದು ಹಳ್ಳಿ ಇಲ್ಲ. ಇಷ್ಟು ಯಶಸ್ವಿಯಾದ ಸ್ಥಳನಾಮವೊಂದು ವ್ಯಕ್ತಿನಾಮವಾಗಿ ಮಾರ್ಪಡುವುದು ಸುಲಭವಲ್ಲ. ಒಬ್ಬನೇ ವ್ಯಕ್ತಿ ಇದನ್ನು ಸಾಧ್ಯವಾಗಿಸಿರುವುದು ಹೆಚ್ಚಿನ ವಿಶೇಷ. ಗಳಗನಾಥರು ತಮ್ಮ ಬಾಲ್ಯವನ್ನು ತುಂಗಭದ್ರಾ ತಡಿಯಲ್ಲಿ ಗಳಗೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಕಳೆದರು. ಅವರ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದ ಪ್ರಕೃತಿ ಸೌಂದರ್ಯ ಹಾಗೂ ಸನಾತನ ಎರಡಕ್ಕೂ ಇವು ಪ್ರಾತಿನಿಧಿಕ ಸಾಕ್ಷಿಯಾಗಿ ಉಳಿದವು. ತಮ್ಮ 74 ವರ್ಷಗಳ ಜೀವಮಾನದ ಉದ್ದಕ್ಕೂ ಗಳಗನಾಥರು ಮಾನಸಿಕವಾಗಿ ಈ ಪರಿಸರದಲ್ಲೇ ನಿಂತರು. ಬಾಲಕರಾದ ಗಳಗನಾಥರು ಕುಶಾಗ್ರಮತಿಗಳಾಗಿದ್ದರು, ಸೂಕ್ಷ್ಮ ಗ್ರಾಹಿಗಳಾಗಿದ್ದರು. ಹಳ್ಳಿಯ ಶಾಲೆಯಲ್ಲಿ ಹಾಗೂ ಸಮಾಜದಲ್ಲಿ ಅವರು ಎಲ್ಲರ ಪ್ರೀತ್ಯಾದರಗಳಿಗೆ ಪಾತ್ರರಾಗಿದ್ದರು. ಹಾವೇರಿಯಲ್ಲಿ ಮುಲ್ಕಿ ಪರೀಕ್ಷೆ ಕಟ್ಟಿ ಮೊದಲ ತರಗತಿಯಲ್ಲಿ ತೇರ್ಗಡೆಯಾಗಿ ಧಾರವಾಡ ಟ್ರೈನಿಂಗ್ ಕಾಲೇಜಿನಲ್ಲಿ ಬಂದ ಗಳಗನಾಥರಿಗೆ ಮಾಸ್ತರ ವೃತ್ತಿ ಕಾಯ್ದಿತ್ತು. ಕನ್ನಡ ಲೇಖಕರಿಗೂ ಮಾಸ್ತರ ವೃತ್ತಿಗೂ ಯಾವುದೋ ಕಾಲದ ಋಣಾನುಬಂಧ. ಸಾಹಿತ್ಯ ಮತ್ತು ಗಣಿತದಲ್ಲಿ ಗಳಗನಾಥರಿಗೆ ಹೆಚ್ಚು ಪ್ರೀತಿ. ಸಂಸ್ಕೃತವನ್ನು ಅವರು ಬಾಲ್ಯದಿಂದಲೂ ಅಭ್ಯಾಸ ಮಾಡಿದ್ದರು. ಮರಾಠಿ ವ್ಯವಹಾರದ ಅಗತ್ಯವಾಗಿತ್ತು. ಟ್ರೈನಿಂಗ್ ಕಾಲೇಜಿನಲ್ಲಿ ಅವರು ಕನ್ನಡ ಅಭ್ಯಾಸಕ್ಕೆ ಹೆಚ್ಚಿನ ಮನಸ್ಸು ಕೊಟ್ಟರು. ನುಡಿ ಗಂಟಿನ ಧೂಂಡೋ ನರಸಿಂಹ ಮುಳಬಾಗಲರವರು ಅಲ್ಲಿ ಅವರ ಅಧ್ಯಾಪಕರು. ಅಪೂರ್ವವಾದ ಗುರು ಶಿಷ್ಯರ ಜೋಡಿ. ಕಲಿಸಿದ್ದು ಕಲಿತದ್ದು ಎರಡು ಸಾರ್ಥಕ. ಉತ್ತರ ಕರ್ನಾಟಕದ ಅಂದಿನ ಜನಜೀವನ ಮರಾಠಿಮಯ. ತಿಲಕರ ಕೇಸರಿ ಹಾಗೂ ಆಪ್ಟೆಯವರ ಕರಮಣೂಕ ಪತ್ರಿಕೆಗಳು ಎಲ್ಲರ ಕೈಯಲ್ಲಿ. ವಿದ್ಯಾವಂತ ಕನ್ನಡಿಗರ ಕಲ್ಪನೆಗೆ ಟಿಸಿಲು ಒಡೆಯುತ್ತಿದ್ದ ಮರಾಠಿ ಪ್ರಕಟಣೆಗಳು ಅವು. ಆ ಪ್ರಪಂಚದಲ್ಲೇ ತೇಲುತ್ತಿದ್ದ ಗಳಗನಾಥರಿಗೆ ತಮ್ಮ ಕನ್ನಡದ ದಾಸ್ಯ ದೈನ್ಯ ಅವಸ್ಥೆಗಳು ನಿಧಾನವಾಗಿ ಅರಿವಿಗೆ ಬಂದವು. ಆಗ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದವರು ಲೇಖಕರಿಗೆ ಬಹುಮಾನ ಕೊಡುವ ಒಂದು ಯೋಜನೆಯನ್ನು ಮಾಡಿದ್ದರು. ನರೇಂದ್ರದಲ್ಲಿ ಶಾಲಾ ಮಾಸ್ತರಾಗಿದ್ದ ಗಳಗನಾಥರು ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಒಂದು ಕಾದಂಬರಿಯನ್ನು ಬರೆದರು. ಬರೆದದ್ದಷ್ಟೇ ಅಲ್ಲ, ಬಹುಮಾನವನ್ನು ಪಡೆದರು. ಅದೇ ಅವರ ಪ್ರಥಮ ಕೃತಿ ಪದ್ಮನಯನೆ. ಅದು ಪ್ರಕಟವಾದದ್ದು ಕಳೆದ ಶತಮಾನದ ಕೊನೆಯಲ್ಲಿ 1898. ಒಂದೇ ಗಳಗನಾಥರ ಲೇಖನಿ ಅವ್ಯಾಹತವಾಗಿ ಸಾಗಿತು. ಒಂದು ಜೀವಮಾನಕ್ಕೆ ಹೆಚ್ಚೆನಿಸುವಷ್ಟು ಸಾಹಿತ್ಯವನ್ನು ಅವರು ಸೃಷ್ಟಿಸಿದರು. ಕನ್ನಡ ಜನತೆಯ ಓದಿನ ಅಭ್ಯಾಸಕ್ಕೆ ದೊಡ್ಡ ಚಾಲನೆಯನ್ನು ಕೊಟ್ಟರು.
ಅವರು ರಚಿಸಿದ ಸುಮಾರು 80 ಪುಸ್ತಕಗಳಲ್ಲಿ 20 ಇನ್ನೂ ಅಚ್ಚಾಗಿಲ್ಲ. ಅವರ ಬರವಣಿಗೆ ಪ್ರಧಾನವಾಗಿ ಅನುವಾದ, ಮೂಲ ಮರಾಠಿ, ಅದರಲ್ಲೂ ಆಪ್ಟೆಯವರ ಸಾಹಿತ್ಯ. ಮರಾಠರ, ರಜಪೂತರ ಹಾಗೂ ಕನ್ನಡಿಗರ ಇತಿಹಾಸ ಅವರಿಗೆ ದೊಡ್ಡ ಪ್ರೇರಣೆ. ಪ್ರಾಚೀನ ಹಿರಿಮೆ ಅವರ ದೊಡ್ಡ ಆದರ್ಶ. ಅವರು ಸ್ವತಂತ್ರವಾಗಿ ರಚಿಸಿದ ಕೆಲವೇ ಕೃತಿಗಳಲ್ಲಿ ಮಾಧವ ಕರುಣಾ ವಿಲಾಸ ಅತ್ಯಂತ ದೊಡ್ಡದು. ಅದೇ ಅವರ ಸರ್ವಶ್ರೇಷ್ಠ ಕೃತಿ ಎಂದು ವಿಮರ್ಶಕರ ಅಭಿಪ್ರಾಯ. ವಿಜಯನಗರದ ಸ್ಥಾಪನೆಗೆ ಸಂಬಂಧಿಸಿದ ಮಾಧವ ಕರುಣಾ ವಿಲಾಸ 600 ಪುಟಗಳಷ್ಟು ದೊಡ್ಡದಾಗಿದ್ದು ಅದನ್ನು ಬರೆಯಲು ಗಳಗನಾಥರಿಗೆ 3 ಹಿಡಿದವಂತೆ. ಅದರ ಮುನ್ನುಡಿಯಲ್ಲೇ ಅವರು ಹೀಗೆ ಹೇಳಿಕೊಂಡಿದ್ದಾರೆ: ನನ್ನ ಲೇಖನ ವ್ಯವಸಾಯದ ಅಖಂಡವಾದ 18 ಅವಧಿಯಲ್ಲಿ ಇಷ್ಟು ಗೌರವದ ಹಾಗೂ ಇಷ್ಟು ದೊಡ್ಡದಾದ ಸ್ವತಂತ್ರ ವಿಚಾರ ಪುಸ್ತಕವನ್ನು ನಾನು ಬರೆಯಲೇ ಇಲ್ಲ. ಈ ಕಾದಂಬರಿಯನ್ನು ಬರೆಯ ಕಾದಂಬರಿ ಎಂಬ ದೃಷ್ಟಿಯಿಂದ ಬಡಬಡ ಓದಿ ಬಿಡುವುದಕ್ಕಿಂತ ಇದೊಂದು ಅಭ್ಯಾಸ ಮಾಡತಕ್ಕ ಪುಸ್ತಕವೆಂದು ವಿಚಾರಪೂರ್ವಕವಾಗಿ ಓದುವುದು ಲಾಭಕರವಾಗಿರುವುದು. ಗಳಗನಾಥರು ಬರೆಯ ಕಾದಂಬರಿಗಳಷ್ಟೇ ಬರೆದಿಲ್ಲ, ಸನಾತನ ಧರ್ಮ, ಸಾಂಸ್ಕೃತಿಕ ವಿಚಾರ, ಸಮಾಜ ವ್ಯವಸ್ಥೆಗಳನ್ನು ಕುರಿತು ಗ್ರಂಥಗಳನ್ನು ರಚಿಸಿದ್ದಾರೆ. ಮಹಾಭಾರತದ 18 ಪರ್ವಗಳನ್ನು ಸಂಗ್ರಹಿಸಿ ಬರೆದಿದ್ದಾರೆ. ಅವರ ಪತ್ರಿಕೋದ್ಯಮದ ವಿಚಾರವಾಗಿ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಅವರು ಸದ್ಬೋಧ ಚಂದ್ರಿಕೆಯನ್ನು ಅಂದಿನ ದಿನಗಳಲ್ಲಿ ವಾಚಕರು ತುದಿಗಾಲಿನಲ್ಲಿ ನಿಂತು ನಿರೀಕ್ಷಿಸುತ್ತಿದ್ದರು. ಕನ್ನಡ ಪತ್ರಿಕೆಗಳ ಪ್ರಸಾರ ಈಗಲೇ ಶೋಚನೀಯ ಸ್ಥಿತಿಯಲ್ಲಿರುವಾಗ ಸದ್ಬೋಧ ಚಂದ್ರಿಕೆಯ ಚಂದಾದಾರರ ಸಂಖ್ಯೆ 7,000 ಇತ್ತೆಂಬುದನ್ನು ಈಗ ನಂಬುವುದಕ್ಕೂ ಕಷ್ಟವಾಗಿ ಕಾಣುತ್ತದೆ. ಅವರು ಕೆಲವು ಕಾಲ ಹಾವೇರಿಯಿಂದ ಸದ್ಗುರು ಎಂಬ ಪತ್ರಿಕೆಯನ್ನು ಹೊರಡಿಸುತ್ತಿದ್ದರು. ಅವರದೇ ಅಚ್ಚುಕೂಟವೂ ಇತ್ತು. ಗಳಗನಾಥರಿಗೆ ಹಲವು ದುಃಖಗಳು, ವಿಪತ್ತುಗಳು ಎದುರಾದವು. ಅವೆಲ್ಲವನ್ನೂ ಅವರು ಸದ್ಗುರುವಿನ ಪ್ರಸಾದವೆಂದೇ ಸ್ವೀಕರಿಸಿದರು. ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಬೆಳಕು ತೋರಲು ಸದ್ಗುರು ಒಬ್ಬ ಬರುತ್ತಾನೆ ಎಂಬುದು ಅವರ ದೃಢವಾದ ನಂಬಿಕೆ. ಅದರಲ್ಲಿ ಅವರಿಗೆ ಶ್ರದ್ಧೆ. ಅವರ ಕಾದಂಬರಿಗಳಲ್ಲೂ ಇದೇ ನಿಷ್ಠೆ ನಿಚ್ಚಳವಾಗಿ ತೋರುತ್ತದೆ. ಗಳಗನಾಥರು ಕಟ್ಟ ಸನಾತನಿ. ಲೌಕಿಕ ಪ್ರಗತಿಯಲ್ಲಿ ಅವರಿಗೆ ಎಷ್ಟು ಆಧಾರವಿಲ್ಲ. ಅವರ ಅತಿ ಧಾರ್ಮಿಕ ಔದಾರ್ಯಗಳು ಅವರನ್ನು ಆರ್ಥಿಕ ದುರವಸ್ಥೆಗೆ ಈಡು ಮಾಡಿದವಂತೆ. ಅವರ ಸತ್ವಸಾರ ಎಂಬ ಗ್ರಂಥವನ್ನು ಓದಿ TS ವೆಂಕಣ್ಣಯ್ಯನವರು ಅಕಬರನೂ ಮಹನೀಯನಂತ ನನ್ನ ಭಾವನೆ ಇತ್ತು. ನೀವು ಗ್ರಂಥಗಳಲ್ಲಿ ಹೇಳಿದ ವಿಚಾರವೆಲ್ಲ ನಿಜವಾದರೆ ಅಕ್ಬರನನ್ನು ನನ್ನ ಮನೋರಾಜ್ಯದಿಂದ ದೂರ ತಳ್ಳಬೇಕಾಗುತ್ತದೆ ಎಂದು ಬರೆದರಂತೆ. ಅದಕ್ಕೆ ಗಳಗನಾಥರ ಉತ್ತರ ಹೀಗಿದೆ: ನಮ್ಮ ಮಿತ್ರರು ನಮ್ಮ ಮನೋರಾಜ್ಯದಿಂದ ಅಕ್ಬರನಂತ ಮಹಾಪುರುಷನನ್ನು ಹೊರದೂಡಬಾರದೆಂದು ಮೊದಲು ಹೇಳಿಕೊಳ್ಳುವೆವು. ಯಾಕೆಂದರೆ ಪರದಾರಾಗಮನ ದೋಷ ಮಾತ್ರದಿಂದ ಅಕ್ಬರನು ಸಂಪೂರ್ಣ ತಿರಸ್ಕರಣೀಯನಾಗಲಾರನು. ಆತನಲ್ಲಿಯ ಸದ್ಗುಣ ಸಮುಚ್ಚಯದ ಬಾಹುಲ್ಯವನ್ನು ನೋಡಿದರೆ ಈ ಪ್ರಸಂಗ ಸಂಪ್ರದಾಯ ಶರಣರಾದ ಗಳಗನಾಥರ ಔದಾರ್ಯ ಸಂಪನ್ನತೆಗೆ ಒಂದು ಉದಾಹರಣೆ. ಗಳಗನಾಥರ ಶತಮಾನೋತ್ಸವ ಸಂದರ್ಭದಲ್ಲಿ ಕನ್ನಡಿಗರು ಅವರನ್ನು ಯಾವ ರೀತಿ ಸ್ಮರಿಸಿಕೊಳ್ಳಬೇಕಿತ್ತೋ ಆ ರೀತಿ ಇಲ್ಲದಿರುವುದು ವಿಷಾದದ ಸಂಗತಿ. ಇಂದಿನ ಕನ್ನಡಿಗರಿಗೆ ಗಳಗನಾಥ ಯುಗ ಮುಗಿದು ಹೋಗಿರಬಹುದು. ಆದರೆ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಗಳಗನಾಥ ಯುಗ ಒಂದು ಇದ್ದೇ ಇರುತ್ತದೆ ಎಂಬುದನ್ನು ನಾವು ಮರೆಯಬಾರದು. ಮುಂದಿನ ಅಂಕಣ ಭಾವೈಕ್ಯದ ಹಾಡು. ಕನ್ನಡ ನಾಡಿನ ಕಳೆದ ವಾರ ಸುದ್ದಿಯೆಲ್ಲ ಕುವೆಂಪು ಜೋಶಿ ಅವರದು. ಈ ವರ್ಷದ ಭಾರತೀಯ ಜ್ಞಾನಪೀಠ ಪ್ರಶಸ್ತಿಯನ್ನು ಹಂಚಿಕೊಂಡ ಈ ಇಬ್ಬರು ಕವಿಗಳನ್ನು ಒಟ್ಟಿಗೆ ಸೇರಿಸಿ ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಿ ಕನ್ನಡ ಜನ ಹೊಸ ಪಲ್ಲವಿಯನ್ನು ಹಾಡಿದರು. ಹೃದಯ ವೈಶಾಲ್ಯವನ್ನು ಮೆರೆದರು. ಜೋಶಿ ಕುವೆಂಪು ಬಹುದಿನಗಳ ಸ್ನೇಹಿತರಾಗಿದ್ದು ಒಬ್ಬರನ್ನೊಬ್ಬರು ಚೆನ್ನಾಗಿ ತಿಳಿದವರಾದ್ದರಿಂದ ಅವರಿಬ್ಬರು ಕೂಡಿದ ಸಮಾರಂಭದಲ್ಲಿ ಆತ್ಮೀಯತೆ ಕಾಣುತ್ತಿತ್ತು. ಹಾಡಿನ ಪಲ್ಲವಿಗೆ ಇದರಿಂದ ಮಾಧುರ್ಯ ತುಂಬಿತ್ತು. ಈ ಸಮಾರಂಭಗಳು ಭಾವೈಕ್ಯದ ನಿಜವಾದ ಸಂಕೇತಗಳಾದವು. ಯಾವ ಸಂಬಂಧ ರಾಜಕೀಯ ದೃಷ್ಟಿಯಿಂದ ನೋಡಿದಾಗ ತೀರಾ ಶಿಥಿಲವೆಂದು ಕಂಡುಬರುತ್ತದೋ ಅದು ಆಳದಲ್ಲಿ ಸಾಹಿತ್ಯ ಸಂಸ್ಕೃತಿಗಳ ಮೂಲಕ ದೃಢವಾಗಿ ಬೆಸೆದಿರುವುದು ಇಂಥ ಸಂದರ್ಭಗಳಲ್ಲಿಯೇ ಪ್ರಕಟಗೊಳ್ಳುವುದು. ಮೈಸೂರು ವಿಶ್ವವಿದ್ಯಾನಿಲಯ ಏರ್ಪಡಿಸಿದ್ದ ಕುವೆಂಪು ಜೋಶಿ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡುತ್ತಾ ಉಮಾಶಂಕರ ಜೋಶಿಯವರು ಇದನ್ನು ಸ್ಪಷ್ಟಪಡಿಸಿದರು: ಗುಜರಾತಿನ ನನ್ನನ್ನು ಮೈಸೂರಿನವರು ಸತ್ಕರಿಸುತ್ತಿದ್ದೀರಿ. ನನ್ನ ಹಾಗೂ ಕುವೆಂಪು ಅವರ ಸ್ನೇಹ ಪರಿಚಯಗಳು ನಮ್ಮ ಸಾಂಸ್ಕೃತಿಕ ಸಂಬಂಧಗಳು ಎಷ್ಟು ಹತ್ತಿರ ಎನ್ನುವುದನ್ನು ತೋರುತ್ತವೆ. ಕುವೆಂಪು ತಮ್ಮ ಮಹಾಕಾವ್ಯದ ರಚನೆಯನ್ನು ಮುಗಿಸಿದ ದಿನವೇ 1945 ಜನವರಿಯಲ್ಲಿ ಅವರನ್ನು ನಾನು ಭೇಟಿಯಾದದ್ದು ಒಂದು ಯೋಗ. ಮಧ್ಯರಾತ್ರಿ ಮೀರುವ ತನಕ ನಾವು ಕಾವ್ಯ ಸಂವಾದ ನಡೆಸಿದೆವು. ಕುವೆಂಪು ದೊಡ್ಡ ಕಾರ್ಯದಲ್ಲಿ ತೊಡಗಿದ್ದಾರೆ ಎನ್ನುವುದು ಕನ್ನಡ ಜನರಿಗೆ ತಿಳಿದಿತ್ತು. ಆದರೆ ಅದು ಮುಗಿದ ವಿಚಾರ ಮೊದಲು ತಿಳಿದದ್ದು ಗುಜರಾತಿನ ಸೋದರ ಕವಿಯೊಬ್ಬನಿಗೆ. ವಾಸ್ತವವಾಗಿ ಕುವೆಂಪು ನನಗೆ ಅದಕ್ಕೂ ಮೊದಲೇ 1932 ಹೊತ್ತಿಗೆ ಪರಿಚಿತರಾಗಿದ್ದರು. ಗಾಂಧಿ ಚಳುವಳಿಯಲ್ಲಿ ತೆರೆಮರೆಸಿಕೊಂಡು ತಿರುಗುತ್ತಿದ್ದ ನನ್ನ ಕನ್ನಡ ಮಿತ್ರರೊಬ್ಬರು ಕುವೆಂಪು ಬೇಂದ್ರೆಯ ಕಾವ್ಯದ ಸವಿಯನ್ನ ತೋರಿಸಿದ್ದರು. ನಮ್ಮ ಸಂಬಂಧ ತೋರಿಕೆಯದಷ್ಟೇ ಆಗಿ ಉಳಿದಿರುವುದು ಸಾಧ್ಯವಿಲ್ಲ. ಕೊನೆಯಲ್ಲಿ ಅವರು ಹೇಳಿದರು: ನಾವಿಬ್ಬರು ಒಟ್ಟೊಟ್ಟಿಗೆ ಜನರ ಕಣ್ಣೆದುರಿಗೆ ಬರುತ್ತಿದ್ದೇವೆ.
ಅವರ ಪ್ರೀತಿ ಗೌರವಗಳಿಗೆ ಪಾತ್ರರಾಗುತ್ತಿದ್ದೇವೆ. ಮೊನ್ನೆ ನಾವು ದೆಹಲಿಯ ವಿಜ್ಞಾನ ಭವನದಲ್ಲಿ ಸೇರಿದ್ದೆವು, ಇವತ್ತು ಇಲ್ಲಿ ಒಟ್ಟಿಗೆ ನಿಂತಿದ್ದೇವೆ, ಮತ್ತೆ ಬೆಂಗಳೂರಿನಲ್ಲಿ ನಾಳೆ ಕಲಿಯುತ್ತೇವೆ. ಈ ಕವಿ ಸಂಗಮ ಎರಡು ವಿಭಿನ್ನ ಪ್ರಾಂತಗಳ ಭಾವ ಸಂಗಮವೂ ಹೌದು. ಇಬ್ಬರು ಕವಿಗಳ ಕುರಿತು ಮಾತನಾಡುತ್ತಾ ಡಾಕ್ಟರ್ ಗೋಕಾಕರು, ಕರ್ನಾಟಕ ಗುಜರಾತ್ ಪ್ರಾಂತಗಳ ಸಂಬಂಧ ಬಹುಕಾಲದ್ದೆಂದು ಇದು ರಾಜಕೀಯ ಕ್ಷೇತ್ರದಲ್ಲಿ ಹಾಗೂ ಧಾರ್ಮಿಕ ಪ್ರವೃತ್ತಿಗಳಲ್ಲಿ ಸ್ಪಷ್ಟಗೊಂಡಿರುವುದಾಗಿಯೂ, ಜೋಶಿಯವರನ್ನು ಕನ್ನಡ ಜನತೆ ಕರೆದು ಗೌರವಿಸುತ್ತಿರುವುದು ಈ ನಿಟ್ಟಿನಲ್ಲಿ ಒಂದು ಸಮಸಾಮಾಯಿಕ ದಾಖಲೆಯಾಗಿದೆ ಎಂದು ಹೇಳಿದರು. ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ತಮಗೆ ನೀಡಿದ್ದ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ಸ್ವೀಕರಿಸಿ ಮಾಡಿದ ವಂದನಾ ಭಾಷಣದಲ್ಲಿ ಉಮಾಶಂಕರ್ ಈ ಅಭಿಪ್ರಾಯವನ್ನೇ ಮುಂದುವರಿಸಿ ಹೇಳಿದರು. ಗುಜರಾತಿನ ಮಗನಾಗಿ ಕರ್ನಾಟಕಕ್ಕೆ ನಾನು ಸಲ್ಲಿಸಬೇಕಾದ ಕೃತಜ್ಞತೆಯ ಭಾರವನ್ನು ನನಗೆ ನೀಡಿದ ನಿಮ್ಮ ಇಂದಿನ ಈ ಗೌರವ ಇನ್ನೂ ಹೆಚ್ಚೆನಿಸುತ್ತದೆ. ಮಧ್ಯಯುಗದ ಗುಜರಾತಿನ ಸ್ವರ್ಣ ಕಾಲದ ಮಹಾದೊರೆಯ ತಾಯಿ ಈ ಪ್ರಾಂತದಿಂದ ಬಂದವಳು. ಗುಜರಾತಿನ ಉದ್ದಗಲಗಳಲ್ಲಿ ಹೇರಳವಾಗಿ ಖರ್ಚು ಮಾಡಿ ಕಟ್ಟಿಸಿರುವ ಸೊಗಸಾದ ಮೆಟ್ಟಿಲು ಬಾವಿಗಳು ಹರಡಿಕೊಂಡಿವೆ. ಇವನ್ನು ಕಟ್ಟಿಸಿದವರು ಯಾರೆಂದು ಕೇಳಿದರೆ, ನೀವು ಹಳ್ಳಿಯವರನ್ನು ಕೇಳಿದರೆ ಅವರು ಕೊಡುವ ಉತ್ತರ, ಸಿದ್ಧಾರ್ಥನ ತಾಯಿ. ಮೈಸೂರಿನ ಸಭೆಗೆ ಉಮಾಶಂಕರನನ್ನು ಪರಿಚಯ ಮಾಡಿಕೊಟ್ಟವರು ಒಬ್ಬರು ಗುಜರಾತಿ, ಅಲ್ಲಿಯ ಪ್ರಾದೇಶಿಕ ಶಿಕ್ಷಣ ಕಾಲೇಜಿನಲ್ಲಿ ಮನಃಶಾಸ್ತ್ರದ ಅಧ್ಯಾಪಕರು. ತುಂಬಾ ಶ್ರಮ ವಹಿಸಿ ಕನ್ನಡದಲ್ಲಿ ಮಾತನಾಡಿದರು. ಇದಕ್ಕಾಗಿ ಅವರು ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದರು. ಮಾತಿನ ನಡುವೆ ಅವರೆಂದರು, ನನ್ನ ಮಾತೃಭಾಷೆ ಗುಜರಾತಿ, ನನ್ನ ಮಕ್ಕಳು ಕನ್ನಡ ಕಲಿಯುತ್ತಿದ್ದಾರೆ. ಈ ಸಹನೆ, ಈ ಆದರ, ಈ ಗೌರವಗಳಿರುವ ನಾಡಿನಲ್ಲಿ ಯಾಕೆ ದ್ವೇಷ ಮತ್ಸರಗಳು ತಲೆ ಎತ್ತುತ್ತವೆಯೋ ಅರ್ಥವಾಗುವುದಿಲ್ಲ. ಇದು ಪರಸ್ಪರ ತಿಳುವಳಿಕೆ ಅರಿತು ನಡೆಯಬೇಕಾದ ವಿಧಾನ. ವ್ಯಕ್ತಿ ಜೀವನದಲ್ಲಿ ಮಾತ್ರವಲ್ಲ, ರಾಷ್ಟ್ರ ಜೀವನವನ್ನೇ ತುಂಬವಲ್ಲ ನಡವಳಿಕೆ. ಇದು ಕುವೆಂಪು ಸೂತ್ರ ಪ್ರತಿಫಲಿಸುವ ಬಗೆ. ಅವರೆನ್ನುತ್ತಾರೆ, ಕನ್ನಡಿಗರು ಕನ್ನಡ ನಾಡಿನ ಹೊರಗಿದ್ದಾಗ ವೈಯಕ್ತಿಕವಾಗಿ ಕನ್ನಡಿಗರು ಅಷ್ಟೇ, ಪ್ರಾದೇಶಿಕವಾಗಿ ಅವರು ತಾವು ಇರುವ ಪ್ರದೇಶದವರೇ. ಈ ಮಾತು ಕನ್ನಡ ನಾಡಿನಲ್ಲಿರುವ ಅನ್ಯ ಭಾಷೀಯರಿಗೂ ಅನ್ವಯವಾಗುತ್ತದೆ. ಅವರು ತಮ್ಮ ಮಾತೃಭಾಷೆಯ ಪ್ರಾದೇಶಿಕ ಸಂಸ್ಕೃತಿಯ ದೃಷ್ಟಿಯಿಂದ ಯಾರೇ ಆಗಿರಲಿ, ಇಲ್ಲಿ ಅವರು ಕನ್ನಡ ನಾಡಿನವರು. ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಎಲ್ಲದರ ಪ್ರಗತಿಯಲ್ಲಿಯೂ ಅವರು ಭಾಗಿಗಳಾಗಿರಬೇಕು. ಅವರಿದ್ದಾರೆ ಎನ್ನುವುದು ಕನ್ನಡಕ್ಕೆ ಕಾಲ್ ತೊಡಕಾಗಬಾರದು. ಕುವೆಂಪು ಜೋಶಿ, ಜೋಶಿ ಕುವೆಂಪು, ಈ ಹೆಸರುಗಳು ಒಂದೇ, ಎರಡೇ. ಕರ್ನಾಟಕ ಗುಜರಾತ್ ಎರಡು ಒಂದೇ ಭಾರತದ ಭಾಗಗಳು. ಕುವೆಂಪು ಜೋಶಿ ಸಮಾರಂಭಗಳು ಈ ಎರಡು ಪ್ರಾಂತಗಳನ್ನು ಹತ್ತಿರ ತಂದಿವೆ. ಹೀಗೆಯೇ ಕರ್ನಾಟಕವು ತಮಿಳುನಾಡು, ಕೇರಳ, ಬಂಗಾಳ ಮುಂತಾದ ಪ್ರಾಂತಗಳೊಂದಿಗೆ ಬರಲಿರುವ ವರ್ಷಗಳಲ್ಲಿ ಹತ್ತಿರವಾಗುತ್ತಾ ಬರಬೇಕು. ಇದು ಕವಿ ಋಷಿಗಳ ಹಾರೈಕೆ. ಮೈಸೂರಿನ ಅಭಿನಂದನಾ ಸಮಾರಂಭ, ಬೆಂಗಳೂರು ವಿಶ್ವವಿದ್ಯಾನಿಲಯದ ಪ್ರದಾನ ಸಮಾರಂಭ, ಬೆಂಗಳೂರು ನಾಗರಿಕರ ಸತ್ಕಾರ ಸಮಾರಂಭ, ಇನ್ನೂ ಹಲವು ಕೆಲವು ಚಿಕ್ಕ ಪುಟ್ಟ ಸಮಾರಂಭಗಳು. ಎಲ್ಲೆಡೆಗೂ ಜೋಶಿ ಕುವೆಂಪು, ಕುವೆಂಪು ಜೋಶಿ. ಎರಡು ವಿಭಿನ್ನ ಭಾಷೆಗಳ ಮಹಾಕವಿಗಳಿಬ್ಬರನ್ನು ಹೀಗೆ ಕೂಡಿಸಿ ಪ್ರೀತಿಯ ತುಂತುರು ಚೆಲ್ಲುವುದು ಎಲ್ಲಿಯೇ ಆದರೂ ಅದು ವಿರಳ ಸಂದರ್ಭ. ಕನ್ನಡಿಗರು ಅಂತ ಸಂದರ್ಭವನ್ನು ತೆರೆದು ತೋರಿದ್ದಾರೆ, ಮಿಕ್ಕವರಿಗೆ ಮಾದರಿಯಾಗಿದ್ದಾರೆ. ಭಾವೈಕ್ಯ ಎನ್ನುವುದು ಬೀದಿಯ ಬಡಾಯಿಯಾಗಿರುವ ಈ ದಿನಗಳಲ್ಲಿ ಆ ಮಾತಿಗೆ ಆಧಾರವಿದೆ, ಅರ್ಥವಿದೆ ಎನ್ನುವುದನ್ನು ಕುವೆಂಪು ಜೋಶಿ ತೋರಿಸಿಕೊಟ್ಟಿದ್ದಾರೆ. ಕನ್ನಡಿಗರು ಗುನುಗಿದ ಈ ಭಾವೈಕ್ಯದ ಹಾಡಿನ ಪಲ್ಲವಿ ದೊಡ್ಡ ದನಿಯಾಗಿ ಕೇಳಿಸಬೇಕು, ಅದೇ ಇಂದಿನ ಅಗತ್ಯ. ಭಾವೈಕ್ಯದ ಹಾಡಿನ ಪಲ್ಲವಿ ದೊಡ್ಡ ದನಿಯಾಗಿ ಕೇಳಿಸಬೇಕು, ಅದೇ ಇಂದಿನ ಅಗತ್ಯ. ಮುಂದಿನ ಅಂಕಣ ಉತ್ಸಾಹದ ಕತೆ. ನಮ್ಮ ಪ್ರಕಟಣ ಪ್ರಪಂಚದಲ್ಲಿ ಈಗ ಗಾತ್ರದ ದಿನಗಳು ನಡೆಯುತ್ತಿವೆ. ಹೆಬ್ಬೊತ್ತಿಗೆಗಳು ಒಂದೇ ಸಮಾನವಾಗಿ ಪ್ರಕಟವಾಗುತ್ತಿದೆ. ವಿಚಾರ ಸಾಹಿತ್ಯ, ಸಂಶೋಧನೆಗಳ ಗ್ರಂಥಗಳು ಮಾತ್ರವಲ್ಲ, ಕಾದಂಬರಿಗಳು ಅಷ್ಟೇ ಅಲ್ಲ, ಹೀಗೆ ಪ್ರಕಟವಾಗುತ್ತಿರುವುದು. ಸಣ್ಣ ಕಥೆಗಳ ದೊಡ್ಡ ಸಂಪುಟಗಳು ಸ್ಪರ್ಧಿಸುತ್ತಿವೆ. ಕಳೆದ ಒಂದೆರಡು ವರ್ಷಗಳಲ್ಲಿ ಓಲಗ ಊದಿಸಿಕೊಂಡು ಪ್ರಕಟವಾದ ದಿಗಂತ ಹಾಗೂ ಕಾಮಧೇನು ಸಂಗ್ರಹಗಳನ್ನು ನಮ್ಮ ಜನರು ಬಲ್ಲರು. ದಿಗಂತ 800 ಪುಟಗಳ 85 ಕಥೆಗಳ ಸಂಗ್ರಹವಾದರೆ, ಕಾಮಧೇನು 105 ಕಥೆಗಳನ್ನೊಳಗೊಂಡ 900 ಪುಟಗಳ ಗಾತ್ರದಾಗಿದೆ. ಇವುಗಳ ಸಾಲನ್ನೇ ಸೇರಬಲ್ಲ ತೀರ ಇತ್ತೀಚಿನ ಕೃತಿ ಎಂದರೆ ಕಥಾ ಪಲ್ಲವ. ಹತ್ತಿರ 600 ಪುಟಗಳಿರುವ ಈ ಸಂಪುಟದಲ್ಲಿ 77 ಕಥೆಗಳಿವೆ. ಈ ಸಂಖ್ಯೆಗಳಿಗೆ ಯಾವ ಅರ್ಥವೂ ಇಲ್ಲ. ಅರ್ಥ ಇರುವುದು ಗಾತ್ರ ಒಂದಕ್ಕೆ. ಅನುಕೂಲ ಅವಕಾಶಗಳಿದ್ದರೆ ಸಂಪುಟಗಳು ಇನ್ನೂ ಬೆಳೆಯಬಹುದಿತ್ತು. ಕಾಮಧೇನು ಸಂಕಲನಕ್ಕೆ 148 ಕಥೆಗಳು ಬಂದಿದ್ದವೆಂದು, ಅವುಗಳಲ್ಲಿ 105 ಮಾತ್ರ ಪ್ರಕಟಿಸಲಾಗಿದೆ ಎಂದು ನಿವೇದಿಸಿಕೊಳ್ಳುವಾಗ ಸಂಪಾದಕರು ಎಲ್ಲ ಕಥೆಗಳನ್ನು ಪ್ರಕಟಿಸುವ ಉದ್ದೇಶ ಬಿದ್ದಿದ್ದರೂ ಕೆಲವು ತೊಂದರೆಗಳಿಂದ ಉಳಿದ ಕಥೆಗಳನ್ನು ಸಂಕಲನದಲ್ಲಿ ಅಳವಡಿಸಿಕೊಳ್ಳಲು ಆಗಲಿಲ್ಲ ಎಂದು ವಿಷಾದಿಸಿದ್ದಾರೆ. ಮಿಕ್ಕ ಸಂಕಲನಗಳ ಸಂಪಾದಕರಿಗೂ ಈ ಕೆಲವು ತೊಂದರೆಗಳು ಸ್ವಾಭಾವಿಕವೇ. ಹಾಗಾಗಿ ಗ್ರಂಥಗಳು ಮತ್ತೂ ಬೆಳೆಯದೆ ಹೋಗಿವೆ, ಇನ್ನು ದೊಡ್ಡದಾಗುವ ಅವಕಾಶವನ್ನು ಕಳೆದುಕೊಂಡಿವೆ. ಕಾಮಧೇನು ಕಥಾಪಲ್ಲವ ಎರಡು ಮಹಿಳೆಯರೇ ಬರೆದ ಕಥೆಗಳ ಸಂಗ್ರಹ. ಅದೆಷ್ಟು ಜನ ಮಹಿಳೆಯರು ಲೇಖನಿಯನ್ನು ಹಿಡಿದಿದ್ದಾರೆ ಎಂದು ಇವು ತೋರಿಸುತ್ತವೆ.
ಮಹಿಳೆಯರ ಕಥೆಗಳನ್ನೇ ಆಯ್ದು ಸಂಪಾದಿಸಿ ಪ್ರಕಟಿಸುವ ಹವ್ಯಾಸ ನಮ್ಮಲ್ಲಿ ಇದೆ, ಹೊಸದಲ್ಲ. 30 ವರ್ಷಗಳಿಗೂ ಮೊದಲೇ ರಂಗವಲ್ಲಿ ಎಂದು ಸಂಗ್ರಹ ಪ್ರಕಟಣ ರಂಗವಲ್ಲಿ ಎಂಬ ಒಂದು ಸಂಗ್ರಹ ಪ್ರಕಟವಾದಂತೆ ನೆನಪು. ಮೊನ್ನೆ ಮೊನ್ನೆ ದಿವಂಗತ ತ್ರಿವೇಣಿಯವರ ನೆನಪಿಗೊಂದು ತ್ರಿವೇಣಿ ಎಂದು ಒಂದು ಸಂಕಲನ ಅಚ್ಚಾಯಿತು. ಈ ನಡುವೆ ಅಲ್ಲಿ ಇಲ್ಲಿ ಇಂಥ ಸಣ್ಣ ಪುಟ್ಟ ಪ್ರಯತ್ನಗಳು ನಡೆಯದೇ ಇಲ್ಲ. ಕಾಮಧೇನು ಪ್ರಕಟಣೆಯಂತೂ ಈ ಹಾದಿಯಲ್ಲಿ ಒಂದು ಮೈಲಿಗಲ್ಲಾಗಿ ಹೋಯಿತು. ಆದರೂ ಕಥಾಪಲ್ಲವ ತನ್ನದೇ ಕೆಲವು ವೈಶಿಷ್ಟ್ಯಗಳನ್ನು ಒಳಗೊಂಡಿದೆ. ಮುಖ್ಯವಾಗಿ ಅದು ಶುದ್ಧ ಮಹಿಳಾ ಕೃತಿ, ಅಲ್ಲಿಯೇ ಅದಕ್ಕೆ ತನ್ನತನವಿರುವುದು. ಹೆಸರಾಂತ ಹಿರಿಯ ಕಿರಿಯ ಕನ್ನಡ ಲೇಖಕಿಯರು ರಚಿಸಿರುವ ವಿಶೇಷ ಸಣ್ಣ ಕಥೆಗಳ ಸಂಕಲನ ಎಂದು ವರ್ಣಿತವಾಗಿರುವ ಕಥಾಪಲ್ಲವವನ್ನು ಸಂಪಾದಿಸಿರುವವರು HR ಇಂದಿರಾ, ಪ್ರಕಟಿಸಿರುವವರು ಕನ್ನಡ ಲೇಖಕಿಯರ ಸಂಘ. ಕನ್ನಡದಲ್ಲಿ ಮಹಿಳೆಯರ ಕಥೆಗಳನ್ನು ಪುರುಷರೇ ಸಂಪಾದಿಸಿ ಪ್ರಕಟಿಸುತ್ತಾ ಬಂದ ಒಂದು ಪದ್ಧತಿಯನ್ನು ಮುರಿದಿದ್ದಾರೆ ಇಂದಿರಾ ಅವರು. ಇದು ಬದಲಾಗುತ್ತಾ ಬಂದಿರುವ ಬದುಕಿನ ಒಂದು ಮುಖ. ತಮ್ಮ ಯೋಜನೆಯನ್ನು ಕುರಿತು ಇಂದಿರಾ ಹೇಳುತ್ತಾರೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಪೂರ್ವ ಚಟುವಟಿಕೆಗಳಿಂದ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುತ್ತಾ ಬರುತ್ತಿರುವ ಕನ್ನಡ ಲೇಖಕಿಯರ ಸಂಘ ಕಥೆಗಳ ಸಂಕಲನ ಪ್ರಕಟಿಸಬೇಕೆಂದು ಒಂದು ಯೋಜನೆಯನ್ನು ಮೊದಲು ರೂಪಿಸಿ ವಿಷಯವನ್ನು ಪ್ರಕಟಿಸಿತು. ಈ ಯೋಜನೆ ಅನೇಕರ ಮೆಚ್ಚುಗೆಯನ್ನು ಪಡೆದುದು ಮಾತ್ರವಲ್ಲ, ಅನುಕೂಲ ಮತ್ತು ಹಣದ ಸೌಲಭ್ಯವಿದ್ದವರು ಅಂತಹ ಸಂಕಲನಗಳನ್ನು ಪ್ರಕಟಿಸಿದರು. ನಾವು ಯೋಜನೆ ಹಾಕಿದಂದಿನಿಂದ ಅದು ಕೃತಿಯಾಗಿ ಬರುವವರೆಗೆ ಕಥಾಸ್ಥಿತಿಯನ್ನು ನೋಡುತ್ತಾ ಬಂದಿದ್ದೇವೆ. ಅದು ಅನುಭವ ತಂದಿದೆ. ಕನ್ನಡ ಕಥಾ ಸಾಹಿತ್ಯೋದ್ಯಾನ ನಿರಂತರ ಬೆಳೆಯಲು ಕನ್ನಡದಲ್ಲಿ ಎಷ್ಟು ಕೆಲಸವಾಗಬೇಕು ಎಂಬುದರ ಅರಿವು ಮಾಡಿಕೊಟ್ಟಿದೆ. ಕನ್ನಡ ಲೇಖಕಿಯರ ಸಂಘ ಜನ್ಮ ವ್ಯಕ್ತಿ ಬಹಳ ಕಾಲವಾಗದಿದ್ದರೂ ಅದರ ಚಟುವಟಿಕೆ ಜನಪ್ರಿಯತೆ ಗಳಿಸಿದೆ, ಸಾಹಸ ಮಾಡಿದೆ. ಇಂತಹ ಸಾಹಸ ಅದಕ್ಕಿರುವ ಸಾಧನ ಸಂಪತ್ತಿನಿಂದ ಹೊರತಾದದ್ದು. ಕೇವಲ ಉತ್ಸಾಹ ಪ್ರೋತ್ಸಾಹಗಳಿಂದಲೇ ಕೈಗೊಂಡಿರುವ ಈ ಕೃತಿಯ ಬಗೆಗೆ ಸಂಪಾದಕಿ ಹೀಗೆ ಭಾವಿಸಿದ್ದಾರೆ. ಹೆಸರಾಂತ ಹಿರಿಯ ಲೇಖಕಿಯರ ಕಥೆಯ ಮಹತ್ವದ ಸ್ಥಾನವನ್ನು ಅರಿತು ಲಕ್ಷಣ ಮತ್ತು ವೈಶಿಷ್ಟ್ಯಗಳಿಂದ ಕಥೆಗಳನ್ನು ವಿಶೇಷವಾಗಿ ಬರೆದುಕೊಡಲು ತಾವು ಬರೆಯುತ್ತಿದ್ದ ಕಾದಂಬರಿಗಳನ್ನು ಅಪೂರ್ಣವಾಗಿ ಸ್ವಲ್ಪ ಕಾಲ ನಿಲ್ಲಿಸಿ ಆಲೋಚಿಸಿ ರಚಿಸಿದ್ದಾರೆ. ಕಿರಿಯ ಲೇಖಕಿಯರು ಮಿಂಚು ಗುಡುಗಾಗಿ ಕತೆ ಬರೆದಿದ್ದಾರೆ. ಸಂಪ್ರದಾಯದ ಕತೆಗಳ ಪಕ್ಕದಲ್ಲಿಯೇ ಹೊಸ ರೀತಿಯ ಕತೆಗಳು ಇವೆ. ಸೂಕ್ಷ್ಮತೆಯೊಂದಿಗೆ ತೀಕ್ಷ್ಣತೆಯೊಂದಿಗೆ ಕೂಡಿದೆ. ಘನತೆ ಇದೆ, ಬದಿಯಲ್ಲಿ ಹಗುರತೆ ಇದೆ. ವೃಕ್ಷದ ಅಡಿ ಮೊಳಕೆ ಎದ್ದಿದೆ. ವೃಕ್ಷ ಇನ್ನೂ ಆಳವಾಗಿ ಬೇರು ಬಿಟ್ಟು ಹೆಚ್ಚು ಫಲಭರಿತವಾಗುತ್ತದೆ. ಮೊಳಕೆ ಬೆಳೆದು ಎತ್ತರವಾಗುವುದು. ಅಷ್ಟೇನು ಪ್ರಸಿದ್ಧಿಗೆ ಬಾರದ ಆರ್ಥಿಕ ಅನುಕೂಲತೆಗಳಿಲ್ಲದ ಸಂಘವೊಂದು ಇಷ್ಟು ದೊಡ್ಡ ಒತ್ತಗೆಯನ್ನು ಹೊರತರುವುದೆಂದರೆ ಸಂಬಂಧಿಸಿದವರ ಉತ್ಸಾಹದ ಬಂಡವಾಳ ದೊಡ್ಡದಿರಬೇಕಾದದ್ದು ಸಹಜವೇ. ಎಷ್ಟೋ ಸಲ ಉತ್ಸಾಹದ ಭರಾಟೆಯಲ್ಲಿ ಗುಣಗಳನ್ನು ಕಾಪಾಡಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಕಥಾಪಲ್ಲವದ ಅನೇಕ ಕಥೆಗಳು ಅವನು ಹಾಗೆಂದು ಕರೆಯಬಹುದಾದರೆ ಬಾಲಿಶವಾದ ಬರಹಗಳು, ವ್ಯರ್ಥ ಅನುಕರಣೆಗಳು ಇಂಥವನ್ನು ಶೋಧಿಸಿ ಪ್ರಕಟಿಸುವುದು ಸಂಪಾದಕರ ಕರ್ತವ್ಯವಾಗಿತ್ತು. ಹಾಗಾಗದಿರುವುದು ಒಂದು ದೊಡ್ಡ ಕೊರತೆ. ಕಥಾಪಲ್ಲವದ ಒಂದು ದೊಡ್ಡ ಆಕರ್ಷಣೆ ಎಂದರೆ ಅದರಲ್ಲಿರುವ 70ಕ್ಕೂ ಹೆಚ್ಚಿನ ಲೇಖಕಿಯರ ರೇಖಾಚಿತ್ರಗಳು. ಸಿದ್ಧ ಪ್ರಸಿದ್ಧವಾದವರ ಜೊತೆಯಲ್ಲಿ ಕಂಡು ಕೇಳಿ ಅರಿಯದ ಅನೇಕ ಲೇಖಕಿಯರನ್ನು ಇಲ್ಲಿ ನೋಡಬಹುದಾಗಿದೆ. ಆದರೆ ಅವರನ್ನು ಪರಿಚಯ ಮಾಡಿಕೊಳ್ಳುವ ರೀತಿ ಮಾತ್ರ ಏಕನಾದವಾಗಿದ್ದು ಕೃತಕವೆನಿಸಬಹುದಾದ ಮಟ್ಟಿಗೆ ಆತ್ಮೀಯತೆಯ ಸೋಗು ಹಾಕಿದೆ. ಇಲ್ಲಿ ಎಲ್ಲೆಡೆಯೂ ಸಂಪಾದಕಿಯರ ಉತ್ಸಾಹದ ಮುದ್ರೆ ಇದೆ. ಮಹಿಳೆಯರ ಸಾಹಿತ್ಯ ಎಂದರೇನು? ಪುರುಷರ ಸಾಹಿತ್ಯದಿಂದ ಅದು ಹೇಗೆ ಬೇರೆ? ಸಾಹಿತ್ಯ ಚರಿತ್ರೆಯ ಅಂಕಿಅಂಶಗಳ ದೃಷ್ಟಿಯಿಂದ ಲೇಖಕಿಯರನ್ನು ಪ್ರತ್ಯೇಕವಾಗಿ ಎಣಿಸುವುದು ಸರಿಯಾಗಿ ತೋರಿದರೂ ಸಾಹಿತ್ಯಿಕ ಕಾರಣಗಳಿಂದ ಈ ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಬದುಕನ್ನು ನೋಡುವ ದೃಷ್ಟಿ, ಅನುಭವ, ಸಂವೇದನೆ ಇವುಗಳಲ್ಲಿ ಮಹಿಳೆ ಪುರುಷನಿಗಿಂತ ಕೆಲ ರೀತಿಯಲ್ಲಿ ಭಿನ್ನವಾಗಿರಬಹುದು. ಆಕೆಯ ಸೃಷ್ಟಿಯಲ್ಲಿ ಆ ಬಣ್ಣ ಪ್ರಧಾನವಾಗಿರಬಹುದು. ಆದರೆ ಅದರಿಂದಲೇ ಮಹಿಳೆಯರ ಸಾಹಿತ್ಯ ಪ್ರತ್ಯೇಕವಾಗಿ ಸಿದ್ಧವಾಗಲಾರದು, ಮೌಲ್ಯಗಳನ್ನು ಹೆಚ್ಚಿಸಲಾರದು, ವಿಮರ್ಶೆಯಲ್ಲಿ ಅದಕ್ಕೆ ವಿಶೇಷವಾದ ಬೆಲೆ ಬರಲಾರದು. ನಮ್ಮ ಆರಂಭದ ಲೇಖಕಿಯರಲ್ಲಿ ಒಬ್ಬರಾದ ಕೊಡಗಿನ ಗೌರಮ್ಮ ಒಂದು ಸಂದರ್ಭದಲ್ಲಿ ಹೇಳಿದ ಮಾತನ್ನು ನೆನಪಿಸಿಕೊಳ್ಳುವುದು ಒಳ್ಳೆಯದು. ಇದು ಹೆಣ್ಣು ಮಕ್ಕಳ ಕೃತಿ ಎಂದು ಪೊಳ್ಳು ಸಹಾನುಭೂತಿಯ ಹೊರೆಯನ್ನು ನಾವೆಷ್ಟು ದಿನ ಹೊತ್ತಿರಬೇಕು. ಇದರಿಂದ ಗಂಡಸರು ತಮ್ಮ ಸಾಹಿತ್ಯವನ್ನು ತೃಪ್ತಿದಾಯಕವಾಗಿ ಒಪ್ಪಿದಂತಾಯಿತೆ. ಅವರು ನಮ್ಮ ಸಾಹಿತ್ಯವನ್ನು ಗಂಡಸರು ಬರೆಯುವ ಸಾಹಿತ್ಯವನ್ನು ನೋಡುವ ದೃಷ್ಟಿಯಲ್ಲಿ ಒಮ್ಮೆ ನೋಡಲಿ, ಇಲ್ಲ ನೋಡಲಾರರವರು. ಇದು ಅತ್ಯಂತ ಸಮರ್ಪಕವಾದ ನಿಲುವು. ಏಕೆಂದರೆ ಸಾಹಿತ್ಯದಲ್ಲಿ ಲಿಂಗವಚನ ವಿಭಕ್ತಿಗಳಿಲ್ಲ, ಅಲ್ಲಿರುವುದು ಗುಣವಾಚಕ ಒಂದೇ. ಸಾಹಿತ್ಯದಲ್ಲಿ ಲಿಂಗವಚನ ವಿಭಕ್ತಿಗಳಿಲ್ಲ, ಅಲ್ಲಿರುವುದು ಗುಣವಾಚಕ ಒಂದೇ. January 20, 1969. ಮುಂದಿನ ಅಂಕಣ ಬರಹ ಕಬ್ಬಿಗರ ಬಲ್ಲಹ. ಕಬ್ಬಿಗರ ಬಲ್ಲಹ ಅದ್ಭುತ ರಾಮಾಯಣ ಶ್ರೀರಾಮ ಪಟ್ಟಾಭಿಷೇಕ ಬರೆದವರ ಬಗೆಗೆ ನಿಜಾಂಶ ಹೇಗೆ? ಬರೆದವನು ನಾನೆಂಬುದು ನಿಜ. ಹಾಗಾದರೆ ಖಾಸಗಿಯಾಗಿ ನಾನು ಕೇಳಿದರೂ ನೀವು ಉದ್ದೇಶಪೂರ್ವಕವಾಗಿ ಈ ವಿಷಯದಲ್ಲಿ ಪ್ರತ್ಯುತ್ತರ ಕೊಡದಿರಲು ಕಾರಣವೇನು? ಒಂದು ಬಾರಿಗೆ ಯಾವ ಕಾರಣದಿಂದಲೇ ಆಗಲಿ ನನ್ನವಲ್ಲವೆಂದು ಪ್ರಾಚೀನ ಗ್ರಂಥಗಳನ್ನು ನಂಬಿಸಿ ಅದನ್ನು ಪ್ರಚುರಗೊಳಿಸುವಂತೆ ಮಾಡಿದ ತರುವಾಯ ಒಡನೆಯೇ ಅವು ನನ್ನವೆಂದು ಖಾಸಗಿ ಕಾಗದದಲ್ಲಿಯಾದರೂ ಹೇಗೆ ಬರೆಯಲಿ? ನನ್ನ ಮರ್ಯಾದೆ ಏನು ಉಳಿದಂತಾಯಿತು? ನಾನಲ್ಲವಾದರೆ ನಮ್ಮ ಜಿಲ್ಲೆಯವರಾದರೂ ಬರೆದರೆಂಬ ಕೀರ್ತಿಯು ನಮಗೆ ಬಂತಲ್ಲವೇ?
ಹೀಗೆ ಒಬ್ಬರನ್ನು ಕೇಳದೆ ದುಡುಕಿ ಮುಂದುವರಿಸಿದರ ಕಾರಣವೇನು? ನಮ್ಮ ಪ್ರಾಂತದಲ್ಲಿ ಕನ್ನಡವನ್ನು ಕೇಳುವವರು ಯಾರಿದ್ದಾರೆ? ಈ ಗ್ರಂಥಗಳು ಪ್ರಕಾಶಗೊಳ್ಳಲು ಬೇರೆ ಯಾವ ಉಪಾಯವಿದ್ದೀತು? ಸುವಾಸಿನಿಯಲ್ಲಿ ಈ ವಿಷಯವನ್ನು ನಾನು ಪ್ರಕಟಗೊಳಿಸಿ ಬಿಡಲೆ. ದಯವಿಟ್ಟು ಹಾಗೆ ಮಾಡಬೇಡಿ. ಏನೋ ಅದುದು ಆಗಿಹೋಯಿತು. ಅದಕ್ಕಾಗಿ ನಾನು ಚಿಂತಿಸುವುದಿಲ್ಲ. ಮುಂದೆ ಒಂದಲ್ಲ ಒಂದು ದಿನ ಇದರ ನಿಜಾಂಶ ಪ್ರಕಟವಾಗಿಯೇ ಆಗುವುದು. ಒಂದು ವೇಳೆ ಆಗದಿದ್ದರೂ ಅದೇನು ದೊಡ್ಡ ಮಾತು. ಅಂತ ನೂರಾರು ಗ್ರಂಥಗಳನ್ನು ಬರೆಯಬಲ್ಲೆ. ಈ ರೀತಿ ನಿಮ್ಮ ಹೆಸರನ್ನು ಅಡಗಿಸಿಡುವಲ್ಲಿ ನಿಮ್ಮ ಉದ್ದೇಶವೇನಿದ್ದೀತು? ಬೇರೆ ಏನೂ ಇಲ್ಲ. ಹೇಗಾದರೂ ಗ್ರಂಥವು ಮೂಲೆಗೆ ಬೀಳದೆ ಪ್ರಚಾರಕ್ಕೆ ಬರಲಿ ಎನ್ನುವುದೇ ಮುಖ್ಯ ಉದ್ದೇಶ. ನಾನು ಬರೆದ ಪುಸ್ತಕವೆಂದು ನನ್ನ ಹೆಸರನ್ನು ಹೇಳಿದ್ದರೆ ಈ ಪುಸ್ತಕಗಳು ಈ ಹೊತ್ತಿಗೂ ಹೊರಕ್ಕೆ ಬರುತ್ತಿರಲಿಲ್ಲ. ಮೈಸೂರು ವಿದ್ವಾಂಸರಿಗೆ ನಮ್ಮ ಜಿಲ್ಲೆಯ ಲೇಖಕರ ವಿಷಯದಲ್ಲಿ ಆಧಾರವಿಲ್ಲ. ಈ ಗ್ರಂಥಗಳಿಗೆ ಮೈಸೂರಿನವರ ಮನ್ನಣೆ ದೊರೆತರೆ ಮುಂದೆ ನನ್ನ ಹೆಸರು ಹಾಕಿ ಇದೇ ರೀತಿ ಬರೆಯಬಹುದೆಂದು ಆಸೆಯಿಂದ ಹೀಗೆ ಮಾಡಿದೆ. ಈ ಮಾತು ಆಡಿದವರು ಯಾರು ಅಂತ ಗೊತ್ತಾಗಿರ್ಬೋದು ಅಂದ್ಕೊಂಡಿದ್ದೇನೆ. 1900 ತಾವು ಮುದ್ದಣ್ಣ ಕವಿಯನ್ನು ಮೊದಲ ಸಲ ಭೇಟಿ ಮಾಡಿದಾಗ ನಡೆದ ಮೇಲಿನ ಸಂಭಾಷಣೆಯನ್ನು ಉಳಿಸಿಕೊಟ್ಟು ಬೆನಗಲ್ ರಾಮರಾಯರು ಉಪಕಾರ ಮಾಡಿದ್ದಾರೆ. ಇದರಿಂದ ಮುದ್ದಣ್ಣ ಎದುರಿಸಬರಬೇಕಾಗಿ ಬಂದ ಪರಿಸ್ಥಿತಿಯ ಪೂರ್ಣ ಪರಿಚಯ ಆಗುವುದಲ್ಲದೆ ಆತನ ಬಗ್ಗೆ ಮರುಗ ಉಂಟಾಗುತ್ತದೆ. ಆತನ ವಿನಯ, ಸೌಜನ್ಯ, ಆತ್ಮಪ್ರತ್ಯಯ, ಆಶಾವಾದಿತನ, ತನ್ನ ಜಿಲ್ಲೆಯ ಮೇಲಿರುವ ಪ್ರೀತಿ ಮುಂತಾದ ಗುಣಗಳು ಈ ಸಂಭಾಷಣೆಯಲ್ಲಿ ಸುವ್ಯಕ್ತವಾಗುತ್ತದೆ. ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ 1920 ಕೊಂಡಿಯಾಗಿದ್ದ ಮುದ್ದಣ್ಣ ಹೊಸ ಕಾಲದ ಕೂಗು ಹಾಕಿದ್ದು ಮಾತ್ರವಲ್ಲ, ಹಳೆಯದನ್ನು ಭದ್ರವಾಗಿ ಹಿಡಿದುಕೊಂಡಿದ್ದ. ಅವನಲ್ಲಿ ತುಳುನಾಡು ಕನ್ನಡ ಲೋಕಕ್ಕೆ ತನ್ನದೊಂದು ದೊಡ್ಡ ಕೊಡುಗೆಯನ್ನು ನೀಡಿತು. ಕಡಲ ಕರೆಯ ಕಡೆಯಿಂದ ಬಂದ ಕನ್ನಡ ಕವಿಗಳಲ್ಲಿ ರತ್ನಾಕರ ವರ್ಣೆಯ ನಂತರ ಮುದ್ದಣ್ಣನದೇ ದೊಡ್ಡ ಹೆಸರು, ದೊಡ್ಡ ದನಿ. ವೃತ್ತಿಯಲ್ಲಿ ಕಸರತ್ತಿನ ಮಾಸ್ತರ್ ಆಗಿದ್ದ ಅವನು ಸಾಹಿತ್ಯ ಲೋಕದಲ್ಲೂ ಬಗೆ ಬಗೆಯ ಕಸರತ್ತು ತಾರೀಫುಗಳನ್ನು ತೋರಿಸಿ ಹೋದ. ಜೀವನದ ಕಷ್ಟ ಕೋಟಲೆಗಳಲ್ಲಿಯೂ ಅವನು ತನ್ನ ಸಾಹಿತ್ಯೋಪಾಸನೆಯನ್ನು ಶಕ್ತಿ ಮೀರಿ ನಡೆಸಿದ. ಕನ್ನಡದಲ್ಲಿ ಕವಿಯಾಗಿ ಹುಟ್ಟಬೇಡ ಎಂದು ನಿಟ್ಟುಸಿರುಗಿ ಅವನೇ ಒಂದು ಸ್ಮಾರಕವಾದ. ಲಕ್ಷ್ಮೀನಾರಾಯಣ ಎನ್ನುವುದು ಮುದ್ದಣ ಕವಿಯ ನಿಜ ನಾಮಧೇಯ. ನಂದಳಿಕೆ ಉಡುಪಿ ತಾಲೂಕಿನ ಒಂದು ಹಳ್ಳಿ, ಅವನ ಹುಟ್ಟೂರು. ತಂದೆ ತಿಮ್ಮಪ್ಪಯ್ಯ, ತಾಯಿ ಮಹಾಲಕ್ಷ್ಮಿ. ತಾಯಿ ಮಗುವನ್ನು ಮಮತೆಯಿಂದ ಮುದ್ದಾಡಿದ ಹೆಸರು ಮುದ್ದಣ್ಣ. ಮುದ್ದಣ್ಣ ಮಹಾಲಕ್ಷ್ಮಿಯ ಮಗ. ಲಕ್ಷ್ಮೀನಾರಾಯಣ ಮಹಾಲಕ್ಷ್ಮಿ ಎಂಬ ಹೆಸರಿನಲ್ಲಿಯೇ ತನ್ನ ಕೃತಿಗಳನ್ನು ಪ್ರಕಟಿಸಿದ. ಮುದ್ದಣ್ಣ ಎಂಬ ಹೆಸರಿನಲ್ಲಿ ಕೃತಿ ರಚಿಸಿ ಶಾಶ್ವತನಾದ. ಬರಡು ಹೃದಯದಲ್ಲಿಯೂ ರಸೋತ್ಸಾಹವನ್ನು ಚಿಮ್ಮಬಲ್ಲಂತ ದಕ್ಷಿಣ ಕನ್ನಡದ ಪ್ರಕೃತಿಯು ಆ ಭಾಗದ ಜನರಲ್ಲಿ ಅಭಿರುಚಿಯ ಆನುವಂಶೀಯತೆಯನ್ನ ಉಳಿಸಿಕೊಂಡು ಬಂದಿರುವ ಯಕ್ಷಗಾನ ಕಲೆಯು ಲಕ್ಷ್ಮೀನಾರಾಯಣನನ್ನು ಮುದ್ದಣ್ಣನಾಗುವಂತೆ ಪ್ರಚೋದಿಸಿದವು. ವಿದ್ವತ್ತು ರಸಿಕತೆಗಳಿಂದ ಕೂಡಿದ ಹಲವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪ್ರೇರಣೆ ಕೊಟ್ಟರು. ತನ್ನ ಹುಟ್ಟು ಗ್ರಾಮದಲ್ಲಿ ಆರಂಭದ ಶಿಕ್ಷಣ ಮುಗಿಸಿ ಹೆಚ್ಚಿನ ಕಲಿಕೆಗಾಗಿ ಲಕ್ಷ್ಮೀನಾರಾಯಣ ಉಡುಪಿಗೆ ಬಂದ. ಒಂದೆರಡು ವರ್ಷ ಅವನು ಇಂಗ್ಲಿಷ್ ಕಲಿಯಲು ಪ್ರಯತ್ನಿಸಿ ಇಂಥ ಶಿಕ್ಷಣ ತನ್ನಂತವನಿಗೆ ಅಲ್ಲವೆಂದು ಬೇಗನೆ ಮನಗೊಂಡು ಅದನ್ನು ಮನೆಯ ಅಭ್ಯಾಸಕ್ಕೆ ಮೀಸಲಿಟ್ಟು ಕನ್ನಡ ಟ್ರೈನಿಂಗ್ ಶಾಲೆಗೆ ಸೇರಿಕೊಂಡ. ಅಲ್ಲಿನ ಶಿಕ್ಷಣ ಮುಗಿಸಿ ಶಿಷ್ಯ ವೇತನದ ನೆರವಿನಿಂದ ಅಂಗಸಾಧನೆಯ ಶಿಕ್ಷಣಕ್ಕೆಂದು ಮದರಾಸಿಗೆ ಹೋದ. ಮರಳಿ ಬಂದ ಮೇಲೆ ತಿಂಗಳಿಗೆ 30 ದುಡಿದರೆ 30 ದಿನಗಳು ದುಡಿದರೆ 10 ಸಂಬಳ ಬರುವ ವ್ಯಾಯಾಮದ ಶಿಕ್ಷಕನ ಕೆಲಸ ಕಾದಿತ್ತು. ಇಂತಹ ನಿರುತ್ಸಾಹದ ಪರಿಸ್ಥಿತಿಯಲ್ಲೂ ತನ್ನ ನೈಜ ಪ್ರವೃತ್ತಿಯನ್ನು ಪೋಷಿಸಿಕೊಂಡು ಬಂದ. ಹಳೆಯ ಸಾಹಿತ್ಯವನ್ನು, ವ್ಯಾಕರಣವನ್ನು ಆಳವಾಗಿ ಅಭ್ಯಾಸ ಮಾಡತೊಡಗಿದ. ಕಿಟ್ಟಲ್ ಕೋಶವನ್ನು ಪೂರ್ತಿ ಓದಿದ. ಬೇರೆ ಕೆಲವು ಭಾಷೆಗಳ ಅಲ್ಪ ಸ್ವಲ್ಪ ಜ್ಞಾನದಿಂದ ವ್ಯಾಪಕವಾದ ದೃಷ್ಟಿಯನ್ನು ಪಡೆದುಕೊಂಡ. ಯಕ್ಷಗಾನ ಪ್ರಸಂಗಗಳ ಅಧ್ಯಯನ ಸ್ಫೂರ್ತಿಯಿಂದ ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಎಂದು ಎರಡು ಪ್ರಸಂಗಗಳನ್ನು ರಚಿಸಿದ. ಎರಡನೆಯ ಪ್ರಸಂಗ ಪ್ರಕಟವಾದಾಗ ಪಂಜಮಂಗೇಶರಾಯರು ಅದನ್ನು ಓದಿ ಬೆರಗಾದರಲ್ಲದೆ, ಕುಮಾರ ವಿಜಯ ಬಿಟ್ಟರೆ ಪ್ರಸಂಗವಿಲ್ಲ, ನಂದಳಿಕೆಯವರನ್ನು ಬಿಟ್ಟರೆ ಕವಿ ಇಲ್ಲ ಎಂದು ಅಭಿಪ್ರಾಯಿಸಿದ್ದರಂತೆ. ಮುದ್ದಣ್ಣ ತನ್ನ 3 ಕೃತಿಗಳಿಂದ ಖ್ಯಾತನಾಗಿದ್ದಾನೆ. ಅದ್ಭುತ ರಾಮಾಯಣ, ಶ್ರೀರಾಮ ಪಟ್ಟಾಭಿಷೇಕ ಮತ್ತು ರಾಮಾಶ್ವಮೇಧ ಇವೆ ಆ ಕೃತಿಗಳು. ಎರಡನೆಯದು ಪದ್ಯಕಾವ್ಯ, ಮೂರನೆಯದು ಅವನ ಅತ್ಯಂತ ಪ್ರಸಿದ್ಧವಾದ ಕೃತಿ. ರಾಮಾಯಣದ ಕಥಾ ಕಡಲಿನಿಂದ ಎತ್ತಿಕೊಂಡ 3 ಬೊಗಸೆಗಳು ಈ 3 ಗ್ರಂಥಗಳು. ಅದ್ಭುತ ರಾಮಾಯಣದಲ್ಲಿ ಬಿಗಿಯಾದ ಹಳೆಗನ್ನಡ ಗದ್ಯದಲ್ಲಿ ಶಾಕ್ತ ಸಂಪ್ರದಾಯದ ರಾಮಾಯಣ ಕಥೆಯನ್ನು ಸಂಗ್ರಹಿಸಿ ಹೇಳಲಾಗಿದೆ. ವಾರ್ಧಕ ಷಟ್ಪದಿಯ ರಾಮ ಪಟ್ಟಾಭಿಷೇಕ ವಸ್ತು ಹೆಸರೇ ಸೂಚಿಸುತ್ತದೆ. ಇದು ವರ್ಣನ ಪರ ಕಾವ್ಯ. ರಾಮಾಶ್ವಮೇಧವು ತನ್ನ ಸಮರ್ಥವಾದ ಹೃದ್ಯವಾದ ಗದ್ಯ ಶೈಲಿಯಿಂದ ನಾಟಕೀಯವಾದ ಆಧುನಿಕ ತಂತ್ರದಿಂದಾಗಿ ನಮ್ಮ ಸಾಹಿತ್ಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ರಾಮಾಯಣದ ಉತ್ತರ ಕಾಂಡದ ಕಥೆಯನ್ನು ಮೂಲವಾಗಿ ಉಳ್ಳ ಇದು ಬಹು ಉದಾರವಾದ ಪ್ರಶಂಸೆಗೆ ಒಳಗಾಗಿದೆ. ಸಾಮಾನ್ಯ ಚಿತ್ರಕ್ಕೆ ಸುವರ್ಣ ಚೌಕಟ್ಟು ಎಂಬ ತಮ್ಮ ಪ್ರಸಿದ್ಧವಾದ ವಿಮರ್ಶನೋಕ್ತಿಯಲ್ಲಿ ಪ್ರೊಫೆಸರ್ ರಂಗಣ್ಣನವರು ಮುದ್ದಣ್ಣನ ಸ್ಥಾನವನ್ನು ಒಂದು ಗಡುವಿನಲ್ಲಿ ನಿರ್ದೇಶಿಸಿದ್ದಾರೆ. ವಿಚಾರ ವಿಮರ್ಶೆ ಅಲ್ಲಿಂದ ಮುಂದೆ ಬೆಳೆದಂತೆ ಕಾಣುವುದಿಲ್ಲ.
ಮುದ್ರಣ ಬರೆದುದಕ್ಕಿಂತ ಬರೆಯಬೇಕೆಂದು ಯೋಚಿಸಿದ್ದು ಬಹಳ. ಕನ್ನಡದಲ್ಲಿ ಒಂದು ವಿಶ್ವಕೋಶ ರೂಪವಾದ ಗ್ರಂಥವನ್ನು ಸಿದ್ಧಪಡಿಸಬೇಕೆಂದು ಅವನು ಹವಣಿಸಿದ್ದನು. ಗೋದಾವರಿ ಎಂಬ ಕಾದಂಬರಿಯನ್ನು ಅನುವಾದಿಸತೊಡಗಿ ಕೆಲವು ಅಧ್ಯಾಯಗಳನ್ನು ಮುಗಿಸಿದ್ದನು. ಹಳಗನ್ನಡ ವ್ಯಾಕರಣ ಬರೆಯಲು ವಿಷಯ ಸಂಗ್ರಹಿಸಿದ್ದನು. ಭಗವದ್ಗೀತೆಯನ್ನು ಕರ್ನಾಟಕ ರಾಮಾಯಣವನ್ನು ಷಟ್ಪದಿಯಲ್ಲಿ ಬರೆದಿದ್ದನೆಂದು ಹೇಳುತ್ತಾರೆ. ತೊರವೆ ರಾಮಾಯಣದ ಕೆಲವು ಪದ್ಯಗಳಿಗೆ ವ್ಯಾಖ್ಯಾನ ಬರೆದು ಇಟ್ಟಿದ್ದನಂತೆ. ಭಾಷಾಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಬಂಧವನ್ನು ಬರೆದು ಅದನ್ನು ಗುಪ್ತನಾಮದಿಂದ ಪ್ರಕಟಿಸಿಯೂ ಇದ್ದ. ಅವನ ಕುಶ ವಿಜಯ ಎಂಬ ಗ್ರಂಥವನ್ನು ರಚಿಸಲು ಕಾಮಶಾಸ್ತ್ರವನ್ನು ಬರೆಯಲು ಆಲೋಚನೆ ಇತ್ತಂತೆ. ಒಂದೇ ಎರಡೇ ಆದರೆ ಓ ಓ ಕಾಲ ಪುರುಷಂಗೆ ಗುಣಂ ಮಣಂ ಇಲ್ಲಂ ಗಡ ನಿಲುವೋ ಸುಮಾರು 5'4" ರೂಪ ಸುಂದರ, ಮುದ್ರೆ ಗಂಭೀರ, ಕಣ್ಣು ಬಹಳ ಚಂಚಲ, ಮೂಗು ಸ್ವಲ್ಪ ಉದ್ದ, ನಡಿಗೆ ಸ್ವಲ್ಪ ದಿಟ್ಟ, ಮಾತುಗಾರಿಕೆ ಬೇಕಾದಷ್ಟೇ, ಭಾಷೆ ಬಲು ಶುದ್ಧ, ಬುದ್ಧಿ ಶಾನೆ ಚುರುಕು. ಇದು ಗೋವಿಂದ ಪೈಗಳು ವರ್ಣಿಸಿರುವ ಮುದ್ರಣ. ಈಗ ಶತಮಾನೋತ್ಸವ ಸಮಾರಂಭಗಳ ಬಾಯಿ ಗೌರವಕ್ಕೆ ಒಳಗಾಗುತ್ತಿರುವ ಈ ಕವಿಯ ಜನ್ಮದಿನವೂ ಖಚಿತವಿಲ್ಲ. ಪೈಗಳ ಅಭಿಪ್ರಾಯದ ಪ್ರಕಾರ 1870 ಜನವರಿ 24 ಅವರ ಜನ್ಮದಿನ. ಆದರೆ ಕವಿ ಚರಿತ್ರಕಾರರ ಪ್ರಕಾರ ಈ ವರ್ಷ 1869. ಶಕ್ತಿ ಮೀರಿದ ಶ್ರಮದಿಂದಾಗಿ ಬೆಂಡಾಗಿ ಕ್ಷಯರೋಗಕ್ಕೆ ತುತ್ತಾಗಿ 1901 ಫೆಬ್ರವರಿ 15 ಮುದ್ರಣ ತೀರಿ ಹೋದಾಗ ಅವನಿಗೆ ಕೇವಲ 31 ಅಷ್ಟೇ. ಕನ್ನಡ ಸಾಹಿತ್ಯದಲ್ಲಿ ಮುದ್ರಣ ಮನೋರಮೆಯರ ಅದ್ವಿತೀಯ ಪಾತ್ರಗಳನ್ನು ಆಶ್ಚರ್ಯಕರ ರೀತಿಯಲ್ಲಿ ನಿರ್ಮಿಸಿ ಹೋದ ಈ ಕವಿಯ ಮರಣವನ್ನು ಕುರಿತು ಸಾಹಿತ್ಯ ಇತಿಹಾಸಕಾರರೊಬ್ಬರು ಬರೆದಿರುವ ಈ ಮಾತುಗಳು ಚಿತ್ತವೇದಕವಾಗಿವೆ. ಅವನು ವಿಷಮ ಪರಿಸ್ಥಿತಿಯೊಡನೆ ಹೋರಾಡುತ್ತಾ ಇನ್ನು ಮೇಲಾದ ಅದ್ಭುತ ಕಾರ್ಯಗಳನ್ನು ಮಾಡಿದರೆ ಜನ ನಂಬಲಿಕ್ಕಿಲ್ಲವೆಂದು ಭಾವಿಸಿಯೋ ಏನೋ, ಮೃತ್ಯು ಅವನನ್ನು ಬೇಗ ಅಪ್ಪಿಕೊಂಡಿತು. 1969 ಜನವರಿ 28 ಭತ್ತದ ತೊರೆ. ಮುಂದಿನ ಅಂಕಣ ಭತ್ತದ ತೊರೆ. ಎನ್ಎಸ್ ಸಿಂಪಿ ಮುಖ್ಯ ಶಿಕ್ಷಕರು ಕನ್ನಡ ಗಂಡು ಮಕ್ಕಳ ಕಲೆಯ ಚಡಚಣ ಜಿಲ್ಲಾ ವಿಜಾಪುರ ಶಾಲೆಯಲ್ಲಿ 35 ಕೆಲಸ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಆದರ್ಶ ಶಿಕ್ಷಕರೆಂದು ಗಣಿಸಲ್ಪಡುವ ಇವರು ತಮ್ಮ ವಿದ್ಯಾರ್ಥಿಗಳಲ್ಲಿ ತೋರುವ ಶ್ರದ್ಧೆ ಮತ್ತು ಆಸಕ್ತಿ ಮತ್ತು ಕಲಿಸುವ ಸಾಮರ್ಥ್ಯಗಳಿಗೆ ಹೆಸರಾಗಿದ್ದಾರೆ. 40 ಹೆಚ್ಚು ಪುಸ್ತಕಗಳನ್ನು ಬರೆದ ಇವರು ಕನ್ನಡದ ಸುಪ್ರಸಿದ್ಧ ಸಾಹಿತಿಗಳಾಗಿದ್ದಾರೆ. ಶಿಕ್ಷಕರಾಗಿ 1959 ರಾಷ್ಟ್ರ ಮನ್ನಣೆಯನ್ನು ಪಡೆದ ಸಿಂಪಿ ಲಿಂಗಣ್ಣನವರನ್ನು ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವಾಲಯ ಪರಿಚಯ ಮಾಡಿಕೊಟ್ಟದು ಹೀಗೆ. 35 ಶಿಕ್ಷಕನಾಗಿ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡುವಾಗ ಕೊಟ್ಟ ಶಿಕ್ಷಣಕ್ಕಿಂತ ಅಲ್ಲಿ ಪಡೆದ ಶಿಕ್ಷಣವೇ ಹೆಚ್ಚಾಗಿದೆ ಎಂದು ಪ್ರಾಂಜಲತೆಯಿಂದ ಒಪ್ಪಿಕೊಳ್ಳಬೇಕು. ಮಾಡಿದ್ದು ವಿದ್ಯಾರ್ಥಿಯ ಕೆಲಸ, ಪಡೆದದ್ದು ಶಿಕ್ಷಕನ ಸಂಬಳ. ಇದಕ್ಕೆ ಆದರ್ಶಕ ಶಿಕ್ಷಕ ಎಂದರು. 35 ಆದರ್ಶವಂತೂ ಇಲ್ಲವೇ ಅಲ್ಲ. ಬರಿಯ ಶಿಕ್ಷಕನಾಗಿ ಸಹ ಬದುಕಿಲ್ಲ, ವಿದ್ಯಾರ್ಥಿಯಾಗಿ ಬದುಕಿದ್ದೇನೆ. ಶಿಕ್ಷಕರಿಗೆ ಕೊಡುವ ಅತ್ಯುಚ್ಚ ಪ್ರಶಸ್ತಿಯನ್ನು ಪಡೆದ ಸಿಂಪಿಯವರು ಅದನ್ನು ಕಂಡದ್ದು, ಅದಕ್ಕೆ ಕಾರಣವಾದ ತಮ್ಮ ವೃತ್ತಿಯನ್ನು ಅರ್ಥ ಮಾಡಿಕೊಂಡದ್ದು ಹೀಗೆ. ತಮ್ಮ ಕತೆ ಶಿಕ್ಷಕನ ವೇಷಧರಿಸಿ ವಿದ್ಯಾರ್ಥಿಯ ಪಾತ್ರ ಮಾಡಿದವನ ಕತೆ ಎಂದು ಅವರು ಹೇಳುತ್ತಾರೆ. ಕೇವಲ 10-12 ಅಂತರದಲ್ಲಿರುವ ವಿಜಾಪುರ ಜಿಲ್ಲೆಯ 2 ಹಳ್ಳಿ ಹಲಸಂಗಿ ಮತ್ತು ಚಡಚಣ ಹೊಸ ಗನ್ನಡ ಸಾಹಿತ್ಯವನ್ನು ಬಲ್ಲವರಿಗೆಲ್ಲ ಪರಿಚಯ. ಮಧುರಚನ್ನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಚನ್ನಮಲ್ಲಪ್ಪನವರು ಹಲಸಂಗಿಯನ್ನು ಪ್ರಸಿದ್ಧಿಸಿದರು. ಸಿಂಪಿ ಲಿಂಗಣ್ಣನವರಿಂದ ಚಡಚಣ ಕೀರ್ತಿ ಪಡೆಯಿತು. ಶ್ರೀರಾಮಕೃಷ್ಣ ಪರಮಹಂಸ ವಿವೇಕಾನಂದ ಅರವಿಂದರ ಪ್ರಭಾವಕ್ಕೆ ಒಳಗಾಗಿದ್ದ ವ್ಯಕ್ತಿಗಳು ಕನ್ನಡ ನಾಡಿನಲ್ಲಿ ಹಲವರಿದ್ದಾರೆ. ಆದರೆ ಒಂದು ಗ್ರಾಮಾಂತರ ಪ್ರದೇಶವೇ ಈ ಪ್ರಭಾವದಲ್ಲಿ ಮಿಂದು ನಿಂತಿರುವ ಉದಾಹರಣೆ ಎಂದರೆ ಹಲಸಂಗಿ ಚಡಚಣಗಳೇ ಸರಿ. ಹಲಸಂಗಿ ಚಡಚಣಗಳಂತೆ ಚನ್ನಮಲ್ಲಪ್ಪ ಲಿಂಗಣ್ಣನವರದು ಒಂದು ಜೋಡಿ. ಅವರು ವಯಸ್ಸಿನಲ್ಲಿ ಹಾಗೂ ಶಾಲಾ ತರಗತಿಗಳಲ್ಲಿ 1-2 ವ್ಯತ್ಯಾಸದವರು. ಒಬ್ಬರನ್ನೊಬ್ಬರು ಚೆನ್ನಾಗಿ ಅರಿತುಕೊಂಡು ಕೂಡಿ ಆಡಿದವರು ಅವರಿಬ್ಬರು. ಅಂತರ್ಮುಖಿಯಾಗಿದ್ದ ಚನ್ನಮಲ್ಲಪ್ಪನವರೊಂದಿಗೆ ತಮ್ಮ ಸಂಬಂಧ ಯಾವ ಬಗೆಯದಾಗಿತ್ತು ಎಂದು ಹೇಳುತ್ತಾ ಲಿಂಗಣ್ಣನವರು ಹೀಗೆ ಬರೆದಿದ್ದಾರೆ. ಚನ್ನಮಲ್ಲಪ್ಪನವರೊಂದಿಗೆ ದೀರ್ಘಾವಧಿ ಸಂಬಂಧ ಉಳ್ಳವರೆಂದರೆ ಮೂವರು. ಅವರ ತಾಯಿ, ಅವರ ಹೆಂಡತಿ, ಬಿಟ್ಟರೆ ನಾನೇ ದೀರ್ಘಕಾಲದ ಅವರ ಸಂಬಂಧಿಕರೆಂದು ಹೆಮ್ಮೆಯಿಂದ ಹೇಳಬಹುದಾಗಿದೆ. ಈ ಮಹಾತ್ಮನ ಸಂಬಂಧವನ್ನು ಎಲ್ಲಕ್ಕಿಂತ ಬಹುಕಾಲ ಉಳಿಸಿಕೊಂಡು ಬಂದ ಅವರ ದೇಹವನ್ನು ಬಿಟ್ಟರೆ ನಾನೇ ಹೆಚ್ಚಿನ ಸಂಬಂಧಿಕನು. ಈ ಇಬ್ಬರು ಒಟ್ಟಾಗಿ ಸಾಧಿಸಿದ ಕೆಲಸಗಳಲ್ಲಿ ಮುಖ್ಯವಾದದ್ದೆಂದರೆ ಜನಪದ ಸಾಹಿತ್ಯ ಸಂಗ್ರಹ, ಪ್ರಸಾರ, ಅಧ್ಯಯನಗಳಲ್ಲಿ ಅವರು ತಳೆದ ಆಸಕ್ತಿ, ಕೈಗೊಂಡ ಪುನರುಜ್ಜೀವನ ಕಾರ್ಯ, ಮೂಡಿಸಿದ ಹೊಸ ದೃಷ್ಟಿ. 1931 ಹೊತ್ತಿಗೆ ಈ ಗೆಳೆಯರು ರೇವಪ್ಪ ಮೊದಲಾದ ಇತರ ಮಿತ್ರರೊಡನೆ ಪ್ರಕಟಿಸಿದ ಗರತಿಯ ಹಾಡು ತ್ರಿಪದಿಯ ಸಂಕಲನ 40 ಆದರ್ಶಪ್ರಾಯವಾದ ಪ್ರಕಟಣೆಯಾಗಿ ನಿಂತಿದೆ. ಅಲ್ಲದೆ ಜನಪದ ಅಧ್ಯಯನ ಮಾರ್ಗದಲ್ಲಿ ಮೊದಲ ಮಹತ್ವದ ಹೆಜ್ಜೆಯಾಗಿದೆ. ಕನ್ನಡ ಜಾನಪದ ಕ್ಷೇತ್ರದಲ್ಲಿ ಈ ಗೆಳೆಯರ ಸಾಹಸವನ್ನು ನೆನೆಯುವುದು
ಯಾವತ್ತೂ ಅಗತ್ಯವಾಗಿದೆ. ಎರಡು ವರ್ಷಗಳ ನಂತರ ಲಿಂಗಣ್ಣನವರು ದೂಲ ಎಂಬ ಇನ್ನೊಬ್ಬ ಮಿತ್ರರೊಡನೆ ಸೇರಿ ಸಂಪಾದಿಸಿದ ಜೀವನ ಸಂಗೀತ ಎಂಬ ಲಾವಣಿ ಇದರ ಸಂಗ್ರಹವಾದರೂ ತಮ್ಮ ಮೂಲ ಶೋಭೆಯನ್ನು ಇಂದಿಗೂ ಹಾಗೆಯೇ ಉಳಿಸಿಕೊಂಡಿದೆ. ಇಂದಿನಿಂದ ಮೂರು ದಿನಗಳ ಕಾಲ ಮಂಗಳೂರಿನಲ್ಲಿ ನಡೆಯುವ ಎರಡನೆಯ ಕರ್ನಾಟಕ ಜಾನಪದ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸಿಪಿ ಲಿಂಗಣ್ಣನವರು ನಾಲ್ಕು ದಶಕಗಳಿಗೂ ಹಿಂದೆ ಆರಂಭಿಸಿದ ತಮ್ಮ ಜಾನಪದ ಚಟುವಟಿಕೆಗಳನ್ನು ಒಂದೇ ಸವನೆ ಬೆಳೆಸಿಕೊಂಡು ಬಂದಿದ್ದಾರೆ. ರಬಕವಿ ಸಾಹಿತ್ಯ ಸಮ್ಮೇಳನದಲ್ಲಿ ಕೂಡಿದ್ದ ಜಾನಪದ ಗೋಷ್ಠಿಗೆ ಅವರನ್ನು ಅಧ್ಯಕ್ಷರಾಗಿ ಆರಿಸಿ ಕಾಲು ಶತಮಾನಕ್ಕೂ ಮೊದಲೇ ಕನ್ನಡಿಗರು ತಮ್ಮ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಸುಮಾರು 50 ಪುಸ್ತಕಗಳನ್ನು ಬರೆದಿರುವ ಲಿಂಗಣ್ಣನವರು ಜಾನಪದ ಸಾಹಿತ್ಯಕ್ಕೆ ಸಂಬಂಧಿಸಿರುವ ಹಾಗೆ ಜನಾಂಗದ ಜೀವಾಳ, ಗರತಿಯ ಬಾಳು ಎಂಬೆರಡು ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. ಮೊದಲನೆಯದಲ್ಲಿ ಅವರು ರಬಕವಿ ಸಮ್ಮೇಳನದ ಭಾಷಣವೂ ಸೇರಿದಂತೆ 14 ಪ್ರಬಂಧಗಳಿವೆ. ಇವುಗಳಲ್ಲಿ ಜಾನಪದ ಸಾಹಿತ್ಯದ ವಿವಿಧ ಪದರುಗಳನ್ನು ವಿವೇಚಿಸಲಾಗಿದೆ. ಎರಡನೆಯ ಪುಸ್ತಕ ಜನಪದ ಕಾವ್ಯದಲ್ಲಿ ಹಾಸುಹೊಕ್ಕಾಗಿರುವ ಹೆಣ್ಣಿನ ಬದುಕಿನ ನಾನಾ ಮುಖಗಳ ನಿರೂಪಣೆಯಾಗಿದೆ. 10 ವರ್ಷಗಳ ಹಿಂದೆ ಪ್ರಕಟವಾದ ಗರತಿಯ ಹಾಡು ಪರಿಷ್ಕೃತ ಆವೃತ್ತಿಯಲ್ಲಿ ಲಿಂಗಣ್ಣನವರು ತಮ್ಮ ಸ್ವಂತ ಸಂಗ್ರಹದ ಅನೇಕ ಹಾಡುಗಳನ್ನು ಹೊಸದಾಗಿ ಸೇರಿಸಿರುವುದಲ್ಲದೆ ವಿಸ್ತಾರವಾದ ಪ್ರಸ್ತಾವನೆಯನ್ನು ಬರೆದಿದ್ದಾರೆ. ಹಿಂದಿ, ಬಂಗಾಳಿ, ಮರಾಠಿ ಭಾಷೆ ಬಲ್ಲ ಲಿಂಗಣ್ಣನವರ ಸಾಹಿತ್ಯ ವೈವಿಧ್ಯಮಯವಾಗಿದೆ. ಕವಿತೆ, ವಚನ, ಪ್ರಬಂಧ, ಜೀವನ ಚರಿತ್ರೆ, ವಿಚಾರ ಸಾಹಿತ್ಯ, ವಿಮರ್ಶೆ, ಆಧ್ಯಾತ್ಮ, ಕಾದಂಬರಿ, ಅನುವಾದ, ಹೀಗೆ ಎಲ್ಲ ಪ್ರಕಾರಗಳಲ್ಲಿಯೂ ಅವರು ಕೆಲಸ ಮಾಡಿದ್ದಾರೆ. ಪರಸ್ಪರ ಪೂರಕವಾದ ಮಧುರ ಚೆನ್ನರ ಸ್ಮೃತಿಗಳು ಮತ್ತು 35 ವರ್ಷ ಎಂಬ ಪುಸ್ತಕದಲ್ಲಿ ಅವರು ಆತ್ಮಕಥೆಯನ್ನು ನಿವೇದಿಸಿಕೊಂಡಿದ್ದಾರೆ. ಚಡಚಣದಲ್ಲಿ ಅರವಿಂದ ಗ್ರಂಥಾಲಯ ಎಂಬ ಒಂದು ಪ್ರಕಟಣ ಮಾಲೆಯನ್ನು ನಡೆಸುತ್ತಿರುವ ಲಿಂಗಣ್ಣನವರು ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟದ್ದು 45 ವರ್ಷಗಳ ಕೆಳಗೆ ಜನಜೀವನ ಎಂಬ ನಾಟಕದಿಂದ. ಅಂದಿನ ರಾಷ್ಟ್ರೀಯ ಸಮಸ್ಯೆಯೊಂದು ಆಧರಿಸಿ ರಂಗದ ಮೇಲೆ ಬಂದ ನಾಟಕ ಅದು. ಅವರ ಈಚಿನ ಕೃತಿ ಎಂದರೆ ಶ್ರುತಾಶ್ರುತ ಎಂಬ ಬಸವಣ್ಣನವರ ಕುರಿತಾದ ಕವಿತೆಗಳ ಸಂಗ್ರಹ. ತಾವು ಬರೆದ ಪುಸ್ತಕಗಳನ್ನು ಪರೀಕ್ಷೆಗಳಿಗಾಗಿ ಪಠ್ಯ ಪುಸ್ತಕಗಳನ್ನು ತಾವೇ ಅಧ್ಯಯನ ಮಾಡಬೇಕಾಗಿ ಬಂತೆಂದು ಕೆಲವು ಲೇಖಕರ ವಿಷಯದಲ್ಲಿ ಹೇಳಲಾಗುತ್ತದೆ. ಆದರೆ ಸಿಂಪಿಯವರ ಕಥೆ ಇನ್ನೊಂದು ಬಗೆಯಾಗಿದೆ. ಶಿಕ್ಷಕರಾಗಿ ಅವರು ಟ್ರೈನಿಂಗ್ ಸ್ಕೂಲಿನಲ್ಲಿ ವ್ಯಾಸಂಗ ಮಾಡಬೇಕಾಗಿ ಬಂದಾಗ ಅಲ್ಲಿನ ಕೆಲವು ಅಧ್ಯಾಪಕರು ಕಾಲೇಜಿನಲ್ಲಿ ಲಿಂಗಣ್ಣನವರ ಗ್ರಂಥಗಳನ್ನು ಪಠ್ಯಪುಸ್ತಕವಾಗಿ ಓದಿ ಬಂದವರಾಗಿದ್ದರು. 64 ವಯಸ್ಸಿನ ಲಿಂಗಣ್ಣನವರು ಬದುಕನ್ನು ಬಹಳ ಚೆನ್ನಾಗಿ ಕಂಡವರು. ಬಡತನವನ್ನು ಪುಷ್ಕಳವಾಗಿ ಉಂಡವರು. ಅವರು ಬಾಲಕರಾಗಿದ್ದಾಗ ನೇಯ್ಗೆ ಮಗ್ಗದಲ್ಲಿ ಕೂಲಿ ಮಾಡುತ್ತಿದ್ದರು. ದಿನದ ದುಡಿತದಿಂದ ಕೂಲಿ ಸಿಕ್ಕುತ್ತಿದ್ದುದು 2 ಆಣೆಗೂ ಹೆಚ್ಚಲ್ಲ. ಕನ್ನಡ ಆಡುವವರನ್ನು ಮರಾಠಿಗರು ಆಡುತ್ತಿದ್ದ ಕೊಂಪೆಯ ಶಾಲೆಯೊಂದರಲ್ಲಿ ಅವರು ಶಿಕ್ಷಕ ವೃತ್ತಿಯನ್ನು ಆರಂಭಿಸಿದರು. ಆದರ್ಶಕ ಶಿಕ್ಷಕರೆಂದು ರಾಷ್ಟ್ರಪತಿಗಳಿಂದ ಪ್ರಶಸ್ತಿ ಸ್ವೀಕರಿಸಿದ ಒಂದು ವಾರದಲ್ಲಿ ಅವರು 55 ಆಯಿತೆಂದು ನಿವೃತ್ತರಾದರು. ಅವರ ಊರಿನವರು ಅವರ 50 ಹುಟ್ಟುಹಬ್ಬವನ್ನು ಆಚರಿಸಿದ ದಿನವೇ ಅವರ ಮೇಲಾಧಿಕಾರಿ ಶಾಲೆಯ ತಪಾಸಣೆಗೆ ಬಂದರು. ಜನ ಮಾಸ್ತರರಾದ ಲಿಂಗಣ್ಣನವರಿಗೆ ಕೊಟ್ಟ ಲಕ್ಷ್ಯವನ್ನು ಅಧಿಕಾರಿಯಾದ ತಮಗೆ ತೋರಲಿಲ್ಲವೆಂದು ಅವರು ಮುನಿಸಿಕೊಂಡು ಅಧಿಕಾರಿ ಲಿಂಗಣ್ಣನವರ ಮೇಲೆ ದೂರು ಬರೆದು ಹೋದರಂತೆ. ಲಿಂಗಣ್ಣನವರ ಕಾರ್ಯಕ್ಷೇತ್ರವು ವಿಶಾಲವಾದದ್ದು. ಪ್ರಕಟಣ ಸಂಸ್ಥೆ, ಸಹಕಾರಿ ಕೆಲಸ, ಗ್ರಾಮ ಸುಧಾರಣೆಯವರಿಗೆ ಪ್ರಿಯ. ತಮ್ಮ ಗ್ರಾಮದ ಅಂಚೆ ಅಧಿಕಾರಿಯೂ ಅವರೇ ಆದದ್ದು ಉಂಟು. ಅರವಿಂದರ ಪರಮ ಭಕ್ತರಾದ ಅವರಿಗೆ ಪಾಂಡಿಚೇರಿಯ ವಾರ್ಷಿಕ ಯಾತ್ರಾ ಸ್ಥಳ. ಶಿಕ್ಷಕ ಸಾಹಿತಿಯಾದ ಲಿಂಗಣ್ಣನವರು ತಮ್ಮ ಶಿಕ್ಷಣ ಕಾಯಕದಲ್ಲಿ ಸಾಹಿತಿಯ ಕಲಾತ್ಮಕ ಧೋರಣೆಯನ್ನು ತೋರಿದರು. ಸಾಹಿತ್ಯ ಸೃಷ್ಟಿಯಲ್ಲಿ ಶಿಕ್ಷಕನ ಉಪದೇಶ ದೃಷ್ಟಿಯನ್ನು ತಾಳಿದರು. ದಡೂತಿ ದೇಹದ ಲಿಂಗಣ್ಣನವರು ಅಷ್ಟೇ ಮಟ್ಟಿಗೆ ಹೃದಯವಂತರು. ಸ್ನೇಹ ವಿನಯ ಸಂಪನ್ನರು, ಸೋಲರಿಯದ ಸಾಹಸಿ. ತಮ್ಮ ಜೀವನ ಶ್ರದ್ಧೆಯನ್ನು ಅವರ ಹೀಗೆಂದು ಹೇಳಿಕೊಂಡಿದ್ದಾರೆ. ಬೇಸಿಗೆಯಲ್ಲಿ ಬತ್ತಿ ಹೋದ ಹೊಳೆಯ ಉಸುಕಿನ ಹಾಸಿಗೆಯಲ್ಲಿ ಹೆಸರಿಗೊಂದು ವರ್ತಿತೆಗೆ, ಅದರಲ್ಲಿ ಒಂದು ಬುಟ್ಟಿಯಷ್ಟು ಮಾತ್ರ ನೀರು ಕಾಣಿಸಬಹುದು. ಆದರೆ ಅದರ ಒಳಗಿಂದ ಒಂದಲ್ಲ ಎರಡಲ್ಲ ನೂರಾರು ಕೊಡ ತುಂಬಿಕೊಂಡರು ಉಯಿದರೂ ಸುರಿಯದಷ್ಟು ನೀರಿದೆ ಆ ವರ್ತಿಯಲ್ಲಿ. ಆ ಶ್ರದ್ಧೆಗೆ ನನ್ನ ಕೈದೀವಿಗೆ ಊರುಗೋಲು. ಅವರ ಪ್ರೀತಿಯ ವಿಷಯಗಳಲ್ಲಿ ಒಂದಾದ ಜಾನಪದವು ಭತ್ತದ ತೊರೆ. ಅವರ ಒಂದು ಕಾದಂಬರಿಯ ಹೆಸರು ಬೆಟ್ಟದ ಹೊಳೆ. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ನೋಡೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.